ಲೋಕಲ್ ಸಮರದ ಫಲಿತಾಂಶ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಹೊರಬೀಳುತ್ತೆ. 8 ಗಂಟೆಗೆ ಸರಿಯಾಗಿ ಈಗಾಗಲೇ ಸ್ಟ್ರಾಂಗ್ ರೂಮ್ಗಳೆಲ್ಲ ಓಪನ್ ಆಗಿದೆ. ಮತ ಎಣಿಕೆ ಪ್ರಕ್ರಿಯೆಗಳು ಕೂಡ ಇನ್ನೇನು ಕೆಲವೇ ಕ್ಷಣದಲ್ಲಿ ಆರಂಭ ಆಗುತ್ತೆ. ನೋಡಬೇಕು, ಇದು ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಗಿರೋದ್ರಿಂದ ದೀರ್ಘಕಾಲ ಎಳೆಯೋದಿಲ್ಲ, ಕೆಲವೇ ಹೊತ್ತಿಗೆ ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡಬಹುದು. ಇವತ್ತು ಮಧ್ಯಾಹ್ನಕ್ಕೆಲ್ಲ ಸಿಗುತ್ತೆ ಫಲಿತಾಂಶದ ಕ್ಲಿಯರ್ ಪಿಕ್ಚರ್. ಸೊ ಅದರಲ್ಲಿ ಪ್ರಮುಖವಾಗಿ ಲೋಕಸಮರ ಆಯಿತು, ಈಗಷ್ಟೇ ಲೋಕಲ್ ವಾರ್ನ ರಿಸಲ್ಟ್, ಮತ ಎಣಿಕೆ ಪ್ರಕ್ರಿಯೆಗಳು ಆರಂಭ ಆಗ್ತಾ ಇದೆ. ಲೋಕಲ್ ಫೈಟ್ನಲ್ಲೂ ಮೋದಿ ಹವಾ ಮುಂದುವರಿಯುತ್ತಾ ಅಥವಾ JDS ಮತ್ತು ಕಾಂಗ್ರೆಸ್ ತಮ್ಮ ನೆಲೆಯನ್ನು ಗಟ್ಟಿ ಮಾಡಿಕೊಳ್ತವಾ, ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ದು JDS ಮತ್ತು ಕಾಂಗ್ರೆಸ್ಗೆ ಲಾಭ ತರುತ್ತಾ, ಈ ಎಲ್ಲ ಪ್ರಶ್ನೆಗಳಿಗೆ ಕೆಲ ಹೊತ್ತಿನಲ್ಲಿ ಉತ್ತರ ಸಿಗುತ್ತೆ. ಸ್ಥಳೀಯ ಮಟ್ಟದಲ್ಲಾದರೂ ಕಾಂಗ್ರೆಸ್ JDS ಹಿಡಿತವನ್ನು ಸಾಧಿಸುತ್ತಾ ಅಂತಕ್ಕಂಥ ಪ್ರಶ್ನೆ ಇದೆ. 63 ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಮತ ಎಣಿಕೆ ಆರಂಭ ಆಗಿದೆ. ಈಗ 8 ಗಂಟೆಗೆ ಸರಿಯಾಗಿ 8 ನಗರಸಭೆ, 33 ಪುರಸಭೆ, 22 ಪಟ್ಟಣ ಪಂಚಾಯಿತಿಗಳ ರಿಸಲ್ಟ್ ಹೊರಬೀಳಬೇಕಿದೆ. 8 ನಗರಸಭೆಗಳ 217 ವಾರ್ಡ್ಗಳ ಪೈಕಿ 1ರಲ್ಲಿ ಅವಿರೋಧ ಆಯ್ಕೆ ಆಗಿದ್ದಾರೆ. ಹಾಗೆಯೇ 33 ಪುರಸಭೆಗಳ 717 ವಾರ್ಡ್ಗಳ ಪೈಕಿ 26ರಲ್ಲಿ ಅವಿರೋಧ ಆಯ್ಕೆಯಾಗಿದೆ. ಇನ್ನು 22 ಪಟ್ಟಣ ಪಂಚಾಯಿತಿಯ 290 ವಾರ್ಡ್ಗಳ ಪೈಕಿ 1ರಲ್ಲಿ ಅವಿರೋಧ ಆಯ್ಕೆ ಈಗಾಗಲೇ ಆಗಿದೆ. ಹಾಗಾಗಿ ಆ ಫಲಿತಾಂಶ ಗೊತ್ತಾಗಿದೆ. ಉಳಿದ ಫಲಿತಾಂಶವೆಲ್ಲ ಮಧ್ಯಾಹ್ನದ ವೇಳೆಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಹಾಗಿದ್ರೆ ಈಗ ರಿಸಲ್ಟ್ ಎಷ್ಟು ವಾರ್ಡ್ಗಳಲ್ಲಿ ಆಗುತ್ತೆ ಮತ್ತು ಅವಿರೋಧ ಆಯ್ಕೆಗಳೆಷ್ಟು ಅನ್ನೋದನ್ನು ನೋಡ್ಬಿಡೋಣ. ಓಕೆ, ಲೋಕಲ್ ರಿಸಲ್ಟ್ನ ಒಂದು ಸಂಖ್ಯೆಗಳು ನೋಡ್ತಾ ಇದ್ದೀರಿ. ನಗರಸಭೆಯ 8 ಮತ್ತು ಪುರಸಭೆಯ 33 ಮತ್ತು ಪಟ್ಟಣ ಪಂಚಾಯಿತಿಯ 22 ಕಡೆಯಲ್ಲಿ ಒಟ್ಟು 63 ಕಡೆಯಲ್ಲಿ ಮತದಾನವಾಗಿದೆ. ಇದರ ರಿಸಲ್ಟ್ ಇನ್ನು ಕೆಲ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಇದರಲ್ಲಿ ನಗರಸಭೆಯ 8ರಲ್ಲಿ 1 ಅವಿರೋಧವಾಗಿ ಆಯ್ಕೆಯಾಗಿದೆ. ಅಂದರೆ 217 ವಾರ್ಡ್ಗಳಿದ್ದು ಅದರಲ್ಲಿ ಆಲ್ರೆಡಿ 1 ಅವಿರೋಧ ಆಯ್ಕೆ ಆಗಿದೆ. ಇನ್ನು ಪುರಸಭೆಯ ಒಟ್ಟು 33 ಪುರಸಭೆಗಳಲ್ಲಿ 717 ವಾರ್ಡ್ಗಳಿದ್ದು ಅದರಲ್ಲಿ 26 ಅವಿರೋಧ ಆಯ್ಕೆಯಾಗಿದೆ. ಪಟ್ಟಣ ಪಂಚಾಯಿತಿಯ 22 ಪಟ್ಟಣ ಪಂಚಾಯಿತಿಯಲ್ಲಿ 190 ವಾರ್ಡ್ಗಳಿದ್ದು ಅದರಲ್ಲಿ 1 ಅವಿರೋಧ ಆಯ್ಕೆಯಾಗಿದೆ. ಒಟ್ಟಾರೆಯಾಗಿ 63 ಸ್ಥಳೀಯ ಸಂಸ್ಥೆಗಳಲ್ಲಿ 1,224 ವಾರ್ಡ್ಗಳಿಗೆ ಮತದಾನವಾಗಿದೆ. ಇದರ ರಿಸಲ್ಟ್ಗಾಗಿ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಓಕೆ, ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಿದ್ದಾರೆ. ಇಲ್ಲೂ ಕೂಡ EVM ಬಳಕೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಬಹುತೇಕ ಇದರಲ್ಲಿ ಪ್ರಮುಖವಾಗಿ ನಗರಸಭೆ ಮತ ಎಣಿಕೆ ಅದು ಜಿಲ್ಲಾ ಕೇಂದ್ರಗಳಲ್ಲಿ ನಡೆಯುತ್ತೆ. ಪುರಸಭೆಯ ಮತ ಎಣಿಕೆ ಆಯಾ ಪುರಸಭೆಗಳಲ್ಲೇ ನಡೆಯುತ್ತೆ. ಪಟ್ಟಣ ಪಂಚಾಯತಿದು ಕೂಡ ಅಲ್ಲಲ್ಲೇ ನಡೆಯುತ್ತೆ. ಸೊ ಹಾಗಾಗಿ ಎಲ್ಲ ಕ್ರೋಢೀಕರಿಸಿದಂತಹ ರಿಸಲ್ಟನ್ನು ನಾವು ನಿಮಗೆ ಕೊಡ್ತೀವಿ. ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಾ. ಮೇಲ್ಭಾಗದಲ್ಲಿ ಇರತಕ್ಕಂಥ ಅಂದರೆ ನಿಮ್ಮ TV ಸ್ಕ್ರೀನ್ನ ಮೇಲ್ಭಾಗದಲ್ಲಿ ನಗರಸಭೆಯ ರಿಸಲ್ಟನ್ನು ಕೊಡ್ತಾ ಇದ್ದೀವಿ. ಒಟ್ಟು 31 ನಗರಸಭೆಯ ರಿಸಲ್ಟ್ ಬರಬೇಕಿದೆ. ಆ ರಿಸಲ್ಟನ್ನು ನೀವು ನಿಮಗೆ ಮೇಲ್ಗಡೆ ನೋಡ್ತಾ ಇದ್ದೀರಾ. ಹಾಗೆ ನಿಮ್ಮ ಸ್ಕ್ರೀನ್ನ ಬಲಭಾಗದಲ್ಲಿ ಪುರಸಭೆಯ ರಿಸಲ್ಟನ್ನು ನೋಡ್ತಾ ಇದ್ದೀರಾ. ಪುರಸಭೆ ಉದಾಹರಣೆಗೆ ಈಗ ಹಾವೇರಿ ಜಿಲ್ಲೆ ಬ್ಯಾಡಗಿ ಪುರಸಭೆಯ 23 ವಾರ್ಡ್ಗಳ ಪೈಕಿ ಯಾರ್ಯಾರು ಎಷ್ಟೆಷ್ಟು ಗೆದ್ದರು ಅಂತಕ್ಕಂಥದ್ದು ನಿಮಗೆ ಸ್ಕ್ರೀನ್ನ ಬಲಭಾಗದಲ್ಲಿ ಬರುತ್ತೆ. ಇನ್ನು ಕೆಳಭಾಗದಲ್ಲಿ ನಿಮಗೆ ಬರ್ತಾ ಇರತಕ್ಕಂಥ ರಿಸಲ್ಟ್ ಅದು ಪರ್ಟಿಕ್ಯುಲರ್ಲಿ ಪಟ್ಟಣ ಪಂಚಾಯಿತಿಗಳು. ಆ ಪಟ್ಟಣ ಪಂಚಾಯಿತಿಯಲ್ಲಿ ಈಗ ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಅದರಲ್ಲಿ 20 ವಾರ್ಡ್ಗಳು ಬರುತ್ತೆ. 20 ವಾರ್ಡ್ನಲ್ಲಿ ಕಾಂಗ್ರೆಸ್, BJP, JDS, ಅದರ್ಸ್ ಎಷ್ಟು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸೊ ಮೇಲ್ಭಾಗದಲ್ಲಿ ನಿಮಗೆ ನಗರಸಭೆ, ನಿಮ್ಮ ಸ್ಕ್ರೀನ್ನ ಬಲಭಾಗದಲ್ಲಿ ಪುರಸಭೆ ಹಾಗೂ ಕೆಳಭಾಗದಲ್ಲಿ ಪಟ್ಟಣ ಪಂಚಾಯಿತಿಯ ರಿಸಲ್ಟನ್ನು ತಾವು ನೋಡ್ಬೋದು. ಇದರ ಜೊತೆಗೆ BBMPಯಲ್ಲಿ 2 ವಾರ್ಡ್ಗಳ ಉಪಚುನಾವಣೆ ಫಲಿತಾಂಶ ಕೂಡ ನಡೆದಿತ್ತು. ಆ 2 ಸಗಾಯಿಪುರಂ ಮತ್ತು ಕಾವೇರಿಪುರ ಈ ವಾರ್ಡ್ಗಳ ಫಲಿತಾಂಶ ಕೂಡ ಮತ ಎಣಿಕೆ ಆಗುತ್ತೆ. ಈಗ ತಾವು ನೋಡ್ತಾ ಇದ್ದೀರಾ, ಜಿಲ್ಲಾ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ಮುಖ್ಯಸ್ಥರು ಇವರ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮನ್ನು ಈಗಾಗಲೇ ಓಪನ್ ಮಾಡಲಾಗಿದೆ. ಸ್ಟ್ರಾಂಗ್ ರೂಮಲ್ಲಿ ಇಟ್ಟಿದ್ದಂತಹ ಇ ವಿ ಎಂಗಳನ್ನು ಹೊರತೆಗೆದು ಈಗ ಎಲ್ಲ ಪಕ್ಷಗಳ ಚುನಾವಣಾ ಏಜೆಂಟ್ಗಳ ಸಮ್ಮುಖದಲ್ಲಿ ಆ ಸೀಲ್ಗಳನ್ನು ತೆಗಿತಾರೆ. ಫಸ್ಟು ಆ ಸೀಲನ್ನು ಎಲ್ರಿಗೂ ತೋರಿಸಿ ಸರಿಯಾಗಿದೆ ಅಂತ ಅಂದಮೇಲೆ ಆ ಸೀಲ್ಗಳನ್ನು ಓಪನ್ ಮಾಡ್ತಾರೆ. ಆಮೇಲೆ ಮತ ಎಣಿಕೆಯ ಟೇಬಲ್ಗಳನ್ನು ತಾವು ನೋಡ್ತಾ ಇದ್ದೀರಾ, ಇಲ್ಲಿಗೆ ತಂದು ಟೇಬಲ್ಗಳನ್ನು ಇ ವಿ ಎಂಗಳನ್ನು ಇಟ್ಕೊಂಡು ಮತ ಎಣಿಕೆ ನಡೆಯುತ್ತೆ. ಇಲ್ಲಿ ನೀವು ಚೇರ್ ಹಾಕಿರ್ತಕ್ಕಂಥದ್ದು ಇದು ಚುನಾವಣಾ ಏಜೆಂಟ್ಗಳು ಕೂತ್ಕೊಳ್ಳೋದಕ್ಕೆ ಅಂತ ಮಾಡಿರ್ತಕ್ಕಂಥದ್ದು. ಅಂದರೆ ಆ ಪರದೆಯ ಹಿಂಭಾಗದಲ್ಲಿ ಚುನಾವಣಾಧಿಕಾರಿಗಳು ಮತ ಎಣಿಕೆಯನ್ನು ಮಾಡ್ತಾರೆ, ಮುಂಭಾಗದಲ್ಲಿ ಏಜೆಂಟ್ಗಳು ಕೂತಿರ್ತಾರೆ. ಎಲ್ಲೆಲ್ಲಿ ಆರಂಭವಾಗಿದೆ ಅನ್ನೋದರ ವಿವರವನ್ನ ನೀವು ನೋಡ್ತಾ ಇದ್ರಿ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಕಮಲಾಪುರ ಪಟ್ಟಣ ಪಂಚಾಯಿತಿ ಚುನಾವಣೆಗೆ ಮತ ಎಣಿಕೆ ಆರಂಭವಾಗಿದೆ. ಇನ್ನು ಯಾದಗಿರಿ ಜಿಲ್ಲೆ ಶಹಾಪುರ ನಗರಸಭೆ ಚುನಾವಣಾ ಎಣಿಕೆ ಕೂಡ ಆಗ್ತಾ ಇದೆ. ಇನ್ನು ಬಳ್ಳಾರಿ ಜಿಲ್ಲೆಯ ಸಂಡೂರು ಪುರಸಭೆಯಲ್ಲಿ ಹಡಗಲಿ ಪುರಸಭೆಯ ಒಂದು ಇನ್ನು ಮತ ಎಣಿಕೆ ಆರಂಭವಾಗಿದ್ದು, ಕಮಲಾಪುರ ಪಟ್ಟಣ ಪಂಚಾಯಿತಿ ಚುನಾವಣೆಗೆ ಮತದಾನವಾಗಿತ್ತು, ಈಗ ಮತ ಎಣಿಕೆ ಆರಂಭವಾಗಿದೆ. ಬಳ್ಳಾರಿ ಜಿಲ್ಲೆಯ ಸಂಡೂರು, ಹಡಗಲಿ, ಕಮಲಾಪುರ ಪಟ್ಟಣ ಪಂಚಾಯಿತಿ ಚುನಾವಣೆಯ ಮತ ಎಣಿಕೆ ಆರಂಭ ಆಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇವೆಲ್ಲವೂ ಕೂಡ ರಿಸಲ್ಟ್ಗಳು ಕೂಡ ತಮಗೆ ಲಭ್ಯವಾಗುತ್ತೆ. ಹಾಗೆಯೇ ಯಾದಗಿರಿ ಜಿಲ್ಲೆ ಶಹಾಪುರ ನಗರಸಭೆಯ ಮತ ಎಣಿಕೆ ಕೂಡ ಆರಂಭ ಆಗಿದೆ. ಬಳ್ಳಾರಿ ಜಿಲ್ಲೆ ಮತ್ತು ಯಾದಗಿರಿ ಎರಡೂ ಕಡೆ ಈಗಾಗಲೇ ಮತ ಎಣಿಕೆ ಆರಂಭ ಆಗಿದ್ದು, ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾವು ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು. ಸೊ ಪ್ರಮುಖವಾಗಿ 8 ನಗರಸಭೆ, 33 ಪುರಸಭೆ ಮತ್ತು ಇನ್ನೂ 22 ಪಟ್ಟಣ ಪಂಚಾಯಿತಿ ನಗರಸಭೆಯ 8 ನಗರಸಭೆಯ 217 ವಾರ್ಡ್ಗಳಿಗೆ ಮತ ಎಣಿಕೆ ನಡೆಯಬೇಕು. ಅದರಲ್ಲಿ 1 ಅವಿರೋಧ ಆಯ್ಕೆಯಾಗಿದೆ. 33 ಪುರಸಭೆಯ 717 ವಾರ್ಡ್ಗಳಿಗೆ ಮತ ಎಣಿಕೆ ನಡೆಯಬೇಕು. ಅದರಲ್ಲಿ ಈಗಾಗಲೇ 26 ಅವಿರೋಧ ಆಯ್ಕೆಯಾಗಿದೆ. ಇನ್ನು 22 ಪಟ್ಟಣ ಪಂಚಾಯಿತಿಯ 290 ವಾರ್ಡ್ಗಳಿಗೆ ಮತ ಎಣಿಕೆ ನಡೆಯಬೇಕು. ಅದರಲ್ಲಿ 1 ಅವಿರೋಧ ಆಯ್ಕೆಯಾಗಿದೆ. ಸೊ ಇವತ್ತು ನೀವು ಹಾಗಾದರೆ ಒಟ್ಟು 63 ಸ್ಥಳೀಯ ಸಂಸ್ಥೆಗಳ 1224 ವಾರ್ಡ್ಗಳ ಫಲಿತಾಂಶವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. 1224ರಲ್ಲಿ ನಿಮಗೆ 28 ವಾರ್ಡ್ಗಳ ಅವಿರೋಧ ಆಯ್ಕೆ ಆಗಿರೋದ್ರಿಂದ 1198 ವಾರ್ಡ್ಗಳ ಫಲಿತಾಂಶವನ್ನು ನಾವು ನಿಮಗೆ ಕೊಡಬೇಕು. ಅದರ ಟ್ಯಾಬ್ಯುಲೇಷನ್ಸು ನಿಮಗೆ ಸ್ಕ್ರೀನ್ ಮೇಲೆ ಆಗಾಗ್ಗೆ ಬರ್ತಾ ಇರುತ್ತೆ. ಈಗಾಗಲೇ ಮತ ಎಣಿಕೆ ಕೇಂದ್ರಗಳ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗಿದೆ. ಮತ ಎಣಿಕೆ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಒನ್ಸ್ ಅಗೇನ್ ಇಲ್ಲೂ ಕೂಡ ಅಂಚೆ ಮತಗಳು ಇರ್ತವೆ, ಆದರೆ ವೆರಿ ಲೆಸ್. ಚಿಟಗುಪ್ಪ ಪುರಸಭೆಯಲ್ಲಿ ಈಗ ಆಲ್ರೆಡಿ ಕಾಂಗ್ರೆಸ್ನ 2 ಮತ್ತು ಜೆಡಿಎಸ್ನ 1 ಅವಿರೋಧ ಆಯ್ಕೆ ಆಗಿದೆ. ಇದು ಅವಿರೋಧ ಆಯ್ಕೆಯ ಒಂದು ಡೀಟೇಲ್ ಅನ್ನ ಕೊಡ್ತಾ ಇದ್ದೀವಿ. ಚಿಟಗುಪ್ಪದಲ್ಲಿ ಅವಿರೋಧ ಆಯ್ಕೆ ಪುರಸಭೆಯ ಕಾಂಗ್ರೆಸ್ನ 2 ಮತ್ತು ಜೆಡಿಎಸ್ಗೆ 1 ಅವಿರೋಧ ಆಯ್ಕೆಗಳು ಆಗಿರುವಂತಹ ಒಂದು ಮಾಹಿತಿ. ಇನ್ನು ಉಳಿದಂತೆ ನಗರಸಭೆಯ 1 ಅವಿರೋಧ ಆಯ್ಕೆ, ಪುರಸಭೆಯ 26 ಅವಿರೋಧ ಆಯ್ಕೆ ಮತ್ತು ಪಟ್ಟಣ ಪಂಚಾಯಿತಿಯ 1 ಅವಿರೋಧ ಆಯ್ಕೆಗಳು ಆಗಿದ್ದು, ಹುಮ್ನಾಬಾದ್ ಪುರಸಭೆಯ 27 ವಾರ್ಡ್ಗಳಲ್ಲಿ ಈಗ ಕಾಂಗ್ರೆಸ್ಗೆ 5ರಲ್ಲಿ ಗೆಲುವು ದಕ್ಕಿದ್ದಾಗಿದೆ ಅನ್ನುವಂತಹ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದ್ದೀವಿ. ಅಲ್ಲಿ ಈಗ ಬಿಜೆಪಿ ಖಾತೆಯನ್ನು ತೆರೆದಿದೆ. ಅರಕಲಗೂಡು ಪಟ್ಟಣ ಪಂಚಾಯಿತಿಯಲ್ಲಿ ಒಂದರಲ್ಲಿ ಬಿಜೆಪಿ ಒಂದರಲ್ಲಿ ಜೆಡಿಎಸ್ ಗೆಲುವು ಅಂತಕ್ಕಂತ ಮಾಹಿತಿ ನಮಗೆ ಈಗ ಸಿಗ್ತಾ ಇದೆ. ಇನ್ನೇನಿದ್ರು ಪಟ ಪಟ ಅಂತ ರಿಸಲ್ಟ್ ಬರೋದಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಕೌಂಟಿಂಗ್ ನಾನು ಆಗಲೇ ಹೇಳ್ತಾ ಇದ್ದೆ, ವೆರಿ ಲೆಸ್ ನಂಬರ್ ಆಫ್ ವೋಟರ್ಸ್ ಇರ್ತಾರೆ, ಅದನ್ನು ಒಂದು ರೌಂಡು ಎರಡು ರೌಂಡಲ್ಲೇ ಮುಗಿಸ್ಬಿಡ್ತಾರೆ. ಹಾಗಾಗಿ ಈಗಾಗಲೇ ರಿಸಲ್ಟ್ ಬರ್ತಾ ಇದೆ. ಅರಕಲಗೂಡು ಪಟ್ಟಣ ಪಂಚಾಯಿತಿಯಲ್ಲಿ ಬಿ ಜೆ ಪಿ ಖಾತೆಯನ್ನು ತೆಗೆದಿದೆ. ನಾವು ಕೊಡ್ತಾ ಇರೋ ನಂಬರ್ಗಳನ್ನ ಗಮನ ಇಟ್ಕೊಳ್ಳಿ. ಒಂದರಲ್ಲಿ ಬಿ ಜೆ ಪಿ ಒಂದರಲ್ಲಿ ಜೆ ಡಿ ಎಸ್ ಗೆಲುವು ಅಂದರೆ ಒಂದು ವಾರ್ಡ್ನಲ್ಲಿ ಬಿ ಜೆ ಪಿ ಒಂದು ವಾರ್ಡ್ನಲ್ಲಿ ಜೆ ಡಿ ಎಸ್ ಗೆಲುವು ಅಂತ ಅರ್ಥ ಮಾಡ್ಕೋಬೇಕು. ಇಡೀ ಪಟ್ಟಣ ಪಂಚಾಯಿತಿಯನ್ನೇ ಗೆದ್ದುಬಿಡ್ತು ಅಂತ ಅರ್ಥ ಅಲ್ಲ. ಅದು ಒನ್ಸ್ ಅಗೇನ್ ನಿಮ್ಗೆ ಗೊತ್ತಿರೋ ಹಾಗೆ ಬಹುಮತ ಯಾರಿಗೆ ಬರುತ್ತೆ ಅಂತ ನೋಡಬೇಕು. ಈಗ 23 ವಾರ್ಡ್ಗಳಿದ್ದರೆ ಅಲ್ಲಿ ಸಹಜವಾಗಿ 12 ಯಾರು ಗೆಲ್ತಾರೆ ಆ ಪಕ್ಷಕ್ಕೆ ಅಧಿಕಾರ ಹೋಗುತ್ತೆ. 3ರಲ್ಲಿ ಕಾಂಗ್ರೆಸ್ಗೆ ಜಯಭೇರಿ ಅಂತಕ್ಕಂಥ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. 9 ಮಂದಿ ಪಕ್ಷೇತರರಿಗೆ ಗೆಲುವಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈಗಾಗಲೇ 10 ನಿಮಿಷ ಆಗಿರ್ತಕ್ಕಂಥದ್ದು. ಭಟ್ಕಳ ಪುರಸಭೆಯ 12 ವಾರ್ಡ್ಗಳಲ್ಲಿ ಅವಿರೋಧ ಆಯ್ಕೆ, ಅಂದರೆ ಅಭ್ಯರ್ಥಿಗಳೇ ಇಲ್ಲ, ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 3ರಲ್ಲಿ ಕಾಂಗ್ರೆಸ್ಗೆ ಜಯಭೇರಿ ಅನ್ನೋದಕ್ಕಿಂತ ಇದನ್ನು ಅವಿರೋಧ ಆಯ್ಕೆ ಅಂತ ಹೇಳ್ಬೋದು. 9 ಮಂದಿ ಪಕ್ಷೇತರರಿಗೆ ಗೆಲುವಾಗಿದೆ ಅಂತಕ್ಕಂಥ ಸುದ್ದಿ ಕೂಡ ನಮಗೆ ಈಗ ಲಭ್ಯವಾಗ್ತಾ ಇದೆ. ಇದು ಭಟ್ಕಳದ ಪುರಸಭೆಯ 12 ವಾರ್ಡ್ಗಳಲ್ಲಿ ಅವಿರೋಧ ಆಯ್ಕೆ ಆಗೋಗಿದೆ. ಅವಿರೋಧ ಆಯ್ಕೆಯಾಗಿರೋದನ್ನ ಈಗ ಡಿಕ್ಲೇರ್ ಮಾಡಿದ್ದಾರೆ. 3ರಲ್ಲಿ ಕಾಂಗ್ರೆಸ್ಸು, 12ರಲ್ಲಿ 3 ಕಾಂಗ್ರೆಸ್ಸು, ಉಳಿದ 9 ಕಡೆ ಪಕ್ಷೇತರರು ಗೆಲುವು ಸಾಧಿಸಿದ್ದಾರೆ. ಭಟ್ಕಳ ಪುರಸಭೆಯ ರಿಸಲ್ಟ್ ಆಲ್ಮೋಸ್ಟ್ ಬಂದೇ ಬಿಡ್ತು. ಭಟ್ಕಳ ಪುರಸಭೆಯ ರಿಸಲ್ಟ್ 12 ವಾರ್ಡ್ಗಳ ರಿಸಲ್ಟ್ ಈಗಾಗಲೇ ಭಟ್ಕಳ ಡಿಕ್ಲೇರ್ಡ್. ಹಂಗಾದರೆ ಅಲ್ಲಿ ಪಕ್ಷೇತರರಿಗೆ ಮಣೆ ಹಾಕಬೇಕು. ಕಾಂಗ್ರೆಸ್ 3, 9. ಇನ್ನು ಬಂಗಾರಪೇಟೆದು ಬರ್ತಾ ಇದೆ. ಬಂಗಾರಪೇಟೆ ಪುರಸಭೆಯ 27 ವಾರ್ಡ್ಗಳಲ್ಲಿ 2ರಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. 2ರಲ್ಲಿ ಕಾಂಗ್ರೆಸ್, ಅದಾಗಲೇ ರಿಸಲ್ಟ್ ಬಂತು ನೋಡಿ. 27ರಲ್ಲಿ 2ರ ರಿಸಲ್ಟ್ ಬಂದೇ ಬಿಟ್ಟಿದೆ. ಈಗಾಗಲೇ ಬಂಗಾರಪೇಟೆ ಪುರಸಭೆಯ ರಿಸಲ್ಟನ್ನು ತಾವೀಗ ನೋಡ್ತಾ ಇದ್ದೀರಾ. 27 ವಾರ್ಡ್ಗಳ ಪೈಕಿ 2ರಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಂಡಿದೆ. ಸೊ ಆರಂಭಿಕ ಹಂತದಲ್ಲಿ ನೋಡೋದಾದರೆ ಪಕ್ಷೇತರರು ಇಲ್ಲೇನಾಗುತ್ತೆ, ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ಅಭ್ಯರ್ಥಿ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಯಾಕೆಂದರೆ ಅವರು ನಮ್ಮ ಪಕ್ಕದ ಮನೆಯವರೋ, ನಮ್ಮ ಕ್ರಾಸ್ನವರೋ, ಪಕ್ಕದ ಕ್ರಾಸ್ನವರೋ ನಿಂತಿರ್ತಾರೆ. ನಮಗಲ್ಲಿ ಆತ ಬೇರೆ ಪಕ್ಷದಿಂದ ನಿಂತಿದ್ರೂ ಕೂಡ ಆ ವ್ಯಕ್ತಿಯನ್ನು ನೋಡಿ ನಾವು ಓಟ್ ಹಾಕ್ತೀವಿ. ಅಯ್ಯೋ, ಯಾವುದೋ ಒಂದು ಪಕ್ಷ ನಮಗೆ ಬೇಕಾದವನಪ್ಪ, ನಮ್ಮ ಪಕ್ಕದ ಮನೆಯವನು ಅಂತ. ಹಾಗಾಗಿ ಇಲ್ಲಿ ಈ ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಅಭ್ಯರ್ಥಿಗಳೇ ಮುಖ್ಯವಾಗ್ತಾರೆ ಹೊರತು ಪಕ್ಷಗಳಲ್ಲ. ಹಾಗಾಗಿ ಅಭ್ಯರ್ಥಿಯನ್ನು ನೋಡಿ ಮತವನ್ನು ಹಾಕ್ತಾರೆ. ಅರಕಲಗೂಡು JDS ಅಭ್ಯರ್ಥಿ ಗೀತಾಗೆ ಭರ್ಜರಿ ಗೆಲುವಾಗಿದೆ ಅಂತಕ್ಕಂಥ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ನಮಗೆ ಸಿಗ್ತಾ ಇದೆ. ಅರಕಲಗೂಡು JDS ಅಭ್ಯರ್ಥಿ ಗೀತಾ, JDSನ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ. ಅಲ್ಲಿ BJP ಕೂಡ ಗೆದ್ದಿದೆ ಒಂದು ಕ್ಷೇತ್ರದಲ್ಲಿ. ಸೊ ಇವೆಲ್ಲವೂ ಕೂಡ ಫಾಸ್ಟ್ ರಿಸಲ್ಟನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಪುರಸಭೆಯಲ್ಲಿ 717 ವಾರ್ಡ್ಗಳ ಪೈಕಿ 29ರ ರಿಸಲ್ಟ್ ಈಗಾಗಲೇ ಅವಿರೋಧ ಆಯ್ಕೆಯಾಗಿರೋದನ್ನ ಮೇಲ್ಭಾಗದಲ್ಲಿ ತಾವು ನೋಡ್ತಾ ಇದ್ದೀರಾ. ಇದರ ಪ್ರಕಾರ ನಗರಸಭೆ 217ರಲ್ಲಿ 1 ರಿಸಲ್ಟ್ JDSಗೆ 1 ಸ್ಥಾನ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಒಟ್ಟು 717 ವಾರ್ಡ್ಗಳ ಪೈಕಿ 13 ಕಾಂಗ್ರೆಸ್, JDS 1, ಇತರರು 15. ಇನ್ನು ಪುರಸಭೆಗೆ ಬರೋದಾದರೆ ಕೋಲಾರದಲ್ಲಿ ಮಾಲೂರು ಇನ್ನೂ ಯಾರೂ ಕೂಡ ಖಾತೆಯನ್ನು ತೆಗೆದಿಲ್ಲ, ಶ್ರೀನಿವಾಸಪುರದಲ್ಲಿ ಇನ್ನೂ ಯಾರೂ ಕೂಡ ಖಾತೆಯನ್ನು ತೆಗೆದಿಲ್ಲ. ಇವೆಲ್ಲ ಕೋಲಾರದ ಪುರಸಭೆಯನ್ನು ತಾವು ನೋಡ್ತಾ ಇದ್ದೀರಾ. ಬಾಗೇಪಲ್ಲಿಯಲ್ಲೂ ಕೂಡ ಇನ್ನೂ ರಿಸಲ್ಟ್ ನಮಗೆ ಸಿಕ್ಕಿಲ್ಲ. ಇನ್ನು ಕೆಳಗಡೆ ಬರೋದಾದರೆ ಪಟ್ಟಣ ಪಂಚಾಯಿತಿ, ಅಲ್ಲಿ ಕೂಡ ನಮಗೆ ರಿಸಲ್ಟ್ ಇನ್ನೂ ಲಭ್ಯ ಆಗ್ತಾ ಇಲ್ಲ. ಸದ್ಯಕ್ಕೆ ಪುರಸಭೆಯಲ್ಲೇ ನಮಗೆ ಇವಾಗ ಗೊತ್ತಾಗ್ತಾ ಇರೋದು. ಪುರಸಭೆ ರಿಸಲ್ಟ್ ಬಂದ ನಂತರ ಮೋಸ್ಟ್ಲಿ ನಗರಸಭೆ ಮತ್ತು ಪಟ್ಟಣ ಪಂಚಾಯಿತಿಯ ರಿಸಲ್ಟ್ ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಈಗ ಬರ್ತಾ ಇರೋದೆಲ್ಲ ಬರೀ ಪುರಸಭೆ. ಒಟ್ಟು 717 ವಾರ್ಡ್ಗಳಿದೆ. 717 ವಾರ್ಡ್ಗಳ ರಿಸಲ್ಟನ್ನು ಮೇಲ್ಭಾಗದಲ್ಲಿ ತಾವು ನೋಡ್ತಾ ಇದ್ದೀರಾ. ಅದನ್ನು ಗಮನ ಇಟ್ಟು ನೋಡಿ. ಅರಕಲಗೂಡಿನ 1ನೇ ವಾರ್ಡ್ನಲ್ಲಿ JDS ಗೆಲುವನ್ನು ಸಾಧಿಸಿದರೆ, ಅರಕಲಗೂಡಿನ 10ನೇ ವಾರ್ಡ್ನಲ್ಲಿ ಬಿಜೆಪಿಯ ಲಕ್ಷ್ಮೀ ಜಯಭೇರಿಯನ್ನು ಬಾರಿಸಿದ್ದಾರೆ. ಅರಕಲಗೂಡಿನ 1ರಲ್ಲಿ JDS ಮತ್ತೊಂದರಲ್ಲಿ ಬಿಜೆಪಿ ತನ್ನ ಜಯಭೇರಿಯನ್ನು ಸಾಧಿಸಿರೋದು. ಅದರಲ್ಲಿ ಅರಕಲಗೂಡು 1ನೇ ವಾರ್ಡ್ನಲ್ಲಿ JDS ಜಯಭೇರಿಯನ್ನು ಸಾಧಿಸಿದರೆ, ಅರಕಲಗೂಡಿನ 10ನೇ ವಾರ್ಡ್ನಲ್ಲಿ ಬಿಜೆಪಿಯ ಅಭ್ಯರ್ಥಿ ಗೆಲುವನ್ನು ದಕ್ಕಿಸ್ಕೊಂಡಿದ್ದಾರೆ ಲಕ್ಷ್ಮಿ ಅವರು. ನೋಡ್ತಾ ಇದ್ರಿ ಈ ದೃಶ್ಯದಲ್ಲಿ ಜೆಡಿಎಸ್ನ ಗೀತಾ ಅವರು ಗೆಲುವಿನ ಬಳಿಕ ತಮ್ಮ ಸಂತೋಷವನ್ನು ಮಾಧ್ಯಮಗಳ ಮುಂದೆ ಹಂಚಿಕೊಳ್ತಾ ಇರುವಂತಹ ದೃಶ್ಯ ಇದು. ಅವರಿಗೆ ಗೆಲುವು ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ಣ ಮಾಹಿತಿ ಅವರಿಗೆ ದಕ್ಕಿದ ಬಳಿಕ ಅವರು ಹೊರಕ್ಕೆ ಬಂದು ಒಂಥರ ಗೆಲುವಿನ ಸಿಂಬಲನ್ನು ಅವರು ತೋರಿಸೋ ಮೂಲಕವಾಗಿ ತಮ್ಮ ಸಂತೋಷವನ್ನು ಹೊರಹಾಕ್ತಾ ಇದ್ದಾರೆ. ರಿಸಲ್ಟ್ ಅಂದ್ರೆ ಹೀಗೆ ಬರಬೇಕಪ್ಪ. ಶುರುವಾಗ 13 ನಿಮಿಷ ಆಗಿದೆ, ಆಗಲೇ ಅಭ್ಯರ್ಥಿ ಆಗಲೇ ವಿನ್ನಿಂಗ್ ಸಿಂಬಲ್ ಅನ್ನು ತೋರಿಸ್ತಾ ಇದ್ದಾರೆ. ಇನ್ನು ಬಳ್ಳಾರಿ ಅಪ್ಡೇಟ್ಸ್ ಬರ್ತಾ ಇದೆ. ಕಮಲಾಪುರದಲ್ಲಿ ಕಾಂಗ್ರೆಸ್ಗೆ ಗೆಲುವು. ಕಾಂಗ್ರೆಸ್ನ ಕಮಲಾಪುರದಲ್ಲಿ ಬ್ಯಾಡಗಿಯ ಪುರಸಭೆಯಲ್ಲಿ 1 ಕಾಂಗ್ರೆಸ್ 1 BJP ಅಂತ ಮಾಹಿತಿ ನಮಗೆ ಇವಾಗ ಬರ್ತಾ ಇದೆ. ಬಳ್ಳಾರಿಯ ಕಮಲಾಪುರದ ರಿಸಲ್ಟ್ ಈಗಾಗಲೇ ಬಂದಿದೆ. ಕಾಂಗ್ರೆಸ್ಗೆ ಗೆಲುವು ಆಗಿದೆ, ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ. ಇನ್ನು ಬ್ಯಾಡಗಿಗೆ ಬರೋದಾದರೆ ಹಾವೇರಿ ಜಿಲ್ಲೆ ಬ್ಯಾಡಗಿಯ ಪುರಸಭೆಯಲ್ಲಿ 1 ಕಾಂಗ್ರೆಸ್ ಮತ್ತು 1 BJP ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಸೊ ಬಳ್ಳಾರಿ ಮತ್ತು ಹಾವೇರಿ ಜಿಲ್ಲೆಯ 2 ರಿಸಲ್ಟನ್ನು ನಾವು ನಿಮಗೆ ಈಗ ಕೊಡ್ತಾ ಇದ್ದೀವಿ. ಬಳ್ಳಾರಿಯ ಕಮಲಾಪುರ ಮತ್ತು ಬ್ಯಾಡಗಿ ಪುರಸಭೆ ಇದೆರಡರ ರಿಸಲ್ಟ್ ಈಗಾಗಲೇ ಬಂದಿದೆ. ಇನ್ನು ಬಸವನ ಬಾಗೇವಾಡಿ ಬರ್ತಾ ಇದೆ. ವಿಜಯಪುರ ಜಿಲ್ಲೆ BJP 1 ಕಾಂಗ್ರೆಸ್ 1 ಈಗಾಗಲೇ ಗೆಲುವನ್ನು ಕಂಡಿದ್ದಾರೆ. ಹರಪನಹಳ್ಳಿ ಪುರಸಭೆಯ 15ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ನ ಸಹೇರಾ ಬಾನುಗೆ ಭರ್ಜರಿ ಗೆಲುವಾಗಿದೆ. ಬಸವನ ಬಾಗೇವಾಡಿಯಲ್ಲಿ BJP 1 ಮತ್ತು ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ, ಗೆಲುವಿನ ನಗೆಯನ್ನು ಬೀರಿದ್ದಾರೆ. ಹರಪನಹಳ್ಳಿ ದಾವಣಗೆರೆ ಜಿಲ್ಲೆ ಪುರಸಭೆಯ 15ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ನ ಸುಹೇರಾ ಭಾನು ಗೆಲುವನ್ನು ಕಂಡಿದ್ದಾರೆ. 15 ನಿಮಿಷಕ್ಕೇನೆ ಈಗಾಗಲೇ ಎಷ್ಟು ರಿಸಲ್ಟ್ ಬಂದ್ಬಿಡ್ತು ಅಂತ ಈ ಫೋರ್ಸನ್ನು ನೋಡ್ತಾ ಇದ್ದರೆ 2 ಅವರ್ನಲ್ಲಿ ಎಲ್ಲ ಮುಗಿದೋಗ್ಬಿಡುತ್ತಾ ಅಂತ. ಸ್ವಲ್ಪ ಪುರಸಭೆಯ ರಿಸಲ್ಟ್ ಡಿಲೇ ಆಗಬಹುದು, ನನ್ನ ಪ್ರಕಾರ ಪುರಸಭೆಯ ರಿಸಲ್ಟ್ ಸ್ವಲ್ಪ ಡಿಲೇ ಆಗಬಹುದು. ಆದರೆ ಪಟ್ಟಣ ಪಂಚಾಯಿತಿ ಮತ್ತು ನಗರಸಭೆಯಲ್ಲಿ ಮತದಾರರ ಸಂಖ್ಯೆನೇ ಕಡಿಮೆ ಇರುತ್ತೆ. ಒಂದೊಂದು ವಾರ್ಡ್ನಲ್ಲಿ 4,000 5,000 3,000 ಸೊ 1-2 ಸುತ್ತಿನಲ್ಲೇ ರಿಸಲ್ಟ್ ನಿಮಗೆ ಬಂದ್ಬಿಡುತ್ತೆ. ಇದೇನು ಲೋಕಸಭೆ ಚುನಾವಣೆ ತನಕ ರಾತ್ರಿ ತನಕ ಏನು ಎಳೆಯಲ್ಲ, ಎಲ್ಲ ಮಧ್ಯಾಹ್ನಕ್ಕೆಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ಊಟ ಮಾಡಿಕೊಂಡು ಆರಾಮಾಗಿ ಹೋಗ್ಬಿಡ್ಬೋದು ರಿಸಲ್ಟನ್ನು ಕೊಟ್ಬಿಟ್ಟು. ಇನ್ನು ಈ ಫೋರ್ಸನ್ನು ನೋಡ್ತಾ ಇದ್ರೆ ನನ್ನ ಪ್ರಕಾರ 2-3 ಅವರ್ಸ್ನಲ್ಲಿ ಇವೆಲ್ಲವೂ ಕೂಡ ಮುಗಿದೋಗ್ಬಿಡುತ್ತೆ ಅಂತ ಅನಿಸುತ್ತೆ. ಓಟು ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ವಾ, ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಗೆಲುವಿನ ಅಂತರನೇ ನಿಮಗೆ ದಿವ್ಯಾ 1 2 3 ಓಟಲ್ಲಿ ಗೆಲ್ತಾರೆ. ಹಾಗಾಗಿ ಒಂದೊಂದು ಓಟು ಕೂಡ ಭಾರಿ ಭಾರಿ ಇಂಪಾರ್ಟೆಂಟ್. ಅಲ್ಲಿ ಮಂಡ್ಯದಲ್ಲಿ ಎಲೆಕ್ಷನ್ಗೂ ಮೊದಲೇ ಸುಮಲತಾ ಯಾರೊಬ್ರು ಓಟ್ ಹಾಕ್ಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕಳಿಸಿದ್ರಲ್ಲ, ಅದನ್ನು ಅವರು ಡಿಸ್ಕ್ವಾಲಿಫೈ ಮಾಡಿಬಿಟ್ಟು ಅಸಿಂಧುಗೊಳಿಸಿದ್ರು. ಬಟ್ ಇಂಥ ಚುನಾವಣೆಗಳಲ್ಲಿ ಅದು ಅಸಿಂಧುಗೊಳಿಸ್ಬಿಟ್ರೆ ಭಾರಿ ಹಿಂಸೆ ಆಗ್ಬಿಡುತ್ತೆ. ಯಾಕೆಂದರೆ ಒಂದೊಂದರಲ್ಲೇ ಗೆಲ್ಲೋದು. ಶಿಗ್ಗಾಂವಿ ಪುರಸಭೆಯ 1 ರಲ್ಲಿ BJP 2 ರಲ್ಲಿ ಕಾಂಗ್ರೆಸ್. ಶಿಡ್ಲಘಟ್ಟ 10ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಪಾಲು. ಅಂದರೆ 10ನೇ ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಮೊದಲ ವಾರ್ಡ್ನಲ್ಲಿ JDSಗೆ ಗೆಲುವಾಗಿದೆ. ಓಕೆ, 16 ನಿಮಿಷದ ಅಪ್ಡೇಟ್ಸನ್ನು ಕೊಡೋದಾದರೆ ಕಾಂಗ್ರೆಸ್ ಮತ್ತು JDS ಹೆಚ್ಚು ಗೆಲುವನ್ನು ಕಾಣ್ತಾ ಇದೆ. ಆಮೇಲೆ ತುಂಬ ಇಂಟ್ರೆಸ್ಟ್, ಬೆಂಗಳೂರಿನ BBMP 2 ವಾರ್ಡ್ಗೆ ಎಲೆಕ್ಷನ್ ನಡೆದಿತ್ತು. ಕಾವೇರಿಪುರ ಮತ್ತು ಸಗಾಯಿಪುರಂ, ಈ ಎರಡರದ್ದು ರಿಸಲ್ಟ್ ಇನ್ನೂ ಕೂಡ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನು ಬಿಟ್ಟರೆ ಅರ್ಬನ್ಗಿಂತ ರೂರಲ್ನಲ್ಲೇ ಫಾಸ್ಟ್ ಇದ್ದಾರೆ, ಪಟ ಅಂತ ರಿಸಲ್ಟನ್ನು ಕೊಡ್ತಾ ಇದ್ದಾರೆ. ಬಟ್ BBMP ವಾರ್ಡ್ ಅಂದರೆ ಸ್ವಲ್ಪ ಜಾಸ್ತಿ ಮತದಾರರು ಇರ್ತಾರೆ, 20,000-25,000 ಮತದಾರರು ಇರ್ತಾರೆ ಒಂದು ವಾರ್ಡ್ನಲ್ಲಿ. ಸೊ ಹಾಗಾಗಿ 25,000-30,000 ಅಂತಂದ್ರೆ 1-2-3 ರೌಂಡ್ ಆದ್ರೂ ಆಗ್ಬೇಕಾಗುತ್ತೆ. ಅದು ಬಂದ್ಬಿಡುತ್ತೆ ಶುರು ಆದ್ರೆ. 1.5 ಅಲ್ಲ, ನಾನು ಹೇಳಿದ್ದು ಚಲಾವಣೆಗೊಂಡ ಮತಗಳೇ ಅಷ್ಟಾಗಿರುತ್ತೆ. 25,000 ಓಟ ಚಲಾವಣೆಗೊಂಡಿರುತ್ತೆ, ಆಗುತ್ತೆ. ಅದು ಅದು ಶುರು ಆಗ್ಬಿಟ್ರೆ ನಿಮಗೆ 1-1.5 ಅವರ್ನಲ್ಲಿ ರಿಸಲ್ಟ್ ಬಂದ್ಬಿಡುತ್ತೆ. ಪಟ್ಟಣ ಪಂಚಾಯಿತಿಯ 1ನೇ ವಾರ್ಡ್ನಲ್ಲಿ ಬಿಜೆಪಿ ಅಭ್ಯರ್ಥಿ ನಾಗರತ್ನ ಅವರು ಗೆಲುವು ದಕ್ಕಿಸಿಕೊಂಡಿದ್ದಾರೆ. ಇನ್ನು ಕಮಲಾಪುರದಲ್ಲಿ ಕಾಂಗ್ರೆಸ್ 1 ಮತ್ತು ಪಕ್ಷೇತರ 1 ಗೆಲುವನ್ನು ಕಂಡುಕೊಳ್ಳಲಾಗಿದೆ. ಇನ್ನು ತುರುವೇಕೆರೆಯ BJP 3, JDSನಲ್ಲಿ JDS 6 ಮತ್ತು ಕಾಂಗ್ರೆಸ್ 1 ಗೆಲುವನ್ನು ಕಂಡಿದ್ರೆ, ಹೊಳಲ್ಕೆರೆ ಪಟ್ಟಣ ಪಂಚಾಯಿತಿಯ 1ರಲ್ಲಿ BJP ಗೆಲುವು ಮತ್ತು ಕಮಲಾಪುರದಲ್ಲಿ ಕಾಂಗ್ರೆಸ್ 1 ಪಕ್ಷೇತರ 1 ಗೆಲುವನ್ನು ತನ್ನದಾಗಿಸಿಕೊಂಡಿರುವಂತಹ ಮಾಹಿತಿ. ತುರುವೇಕೆರೆಯಲ್ಲಿ BJP 3, JDS 6, ಕಾಂಗ್ರೆಸ್ 3 ಮತ್ತು ಇತರೆ 2 ಗೆಲುವನ್ನು ದಕ್ಕಿಸಿಕೊಳ್ಳಲಾಗಿದೆ. ಇದರಲ್ಲಿ ಹೊಳಲ್ಕೆರೆ ಪಟ್ಟಣ ಪಂಚಾಯಿತಿಯ 1ನೇ ವಾರ್ಡ್ನಲ್ಲಿ ನಾಗರತ್ನ ಅವರು ಬಿಜೆಪಿಯ ಅಭ್ಯರ್ಥಿ, ಇವರು ಗೆಲುವನ್ನು ಕಂಡಿದ್ದಾರೆ. ಓಕೆ, ಒಂದ್ಸರ್ತಿ ಟ್ಯಾಬ್ಯುಲೇಷನ್ ಕರೆಕ್ಷನ್ ಹೇಳ್ಬಿಡ್ತೀನಿ ನಾನು. ಮೇಲ್ಗಡೆ ನಿಮ್ಮ ಸ್ಕ್ರೀನ್ನ ಮೇಲ್ಗಡೆ ನಗರಸಭೆ ಕೊಡ್ತಾ ಇದ್ದೀವಲ್ಲ, ಅಲ್ಲಿ 7 217ರಲ್ಲಿ 7 ಅಂತಕ್ಕಂಥ ಲೆಕ್ಕಾಚಾರವನ್ನು ಕೊಡ್ತಾ ಇದ್ದೀವಿ. ಅಂತಂದರೆ 717ರಲ್ಲಿ 46 ಅವಿರೋಧ ಸೇರಿ ಆಗಿರ್ತಕ್ಕಂಥದ್ದು. ಕಾಂಗ್ರೆಸ್ 28, BJP 1, ಇವೆಲ್ಲ ಅವಿರೋಧವಾಗಿ ಆಯ್ಕೆ ಆಗಿರ್ತಕ್ಕಂಥವ್ರನ್ನು ಸೇರಿ ಕೊಡ್ತಾ ಇದ್ದೀವಿ. ಪುರಸಭೆಯಲ್ಲಿ 217, ನಗರಸಭೆಯಲ್ಲಿ 217ರಲ್ಲಿ 7 ರಿಸಲ್ಟ್ ಬಂದಿದೆ. ಕಾಂಗ್ರೆಸ್ 4, BJP ಇಲ್ಲ, JDS 1, ಇತರರು ಅಂತಂದ್ಬಿಟ್ಟು. ಸೊ ಪುರಸಭೆಯ ರಿಸಲ್ಟ್ ಮತ್ತು ನಗರಸಭೆ ರಿಸಲ್ಟ್ ನಿಮಗೆ ಮೇಲ್ಗಡೆ ಗೊತ್ತಾಗ್ತಾ ಇದೆ. ಇಂಡಿವಿಜುವಲ್ಲಾಗಿ ಏನಾದರೂ ನಿಮಗೆ ಮಾಹಿತಿ ಬೇಕು ಅಂದರೆ ನಿಮ್ಮ ಸ್ಕ್ರೀನ್ನ ಬಲಭಾಗವನ್ನು ನೋಡಿ, ಪುರಸಭೆ ಯಾವ್ಯಾವುದು ಏನು ಎತ್ತ ಅಂತ. ಮಂಡ್ಯದಲ್ಲಿ ಇನ್ನೂ ಕೂಡ ನಮಗೆ ಕುತೂಹಲದ ಕೇಂದ್ರ ಬಿಂದು, ಇನ್ನೂ ಯಾವುದು ಅಕೌಂಟ್ ಓಪನ್ ಆಗಿಲ್ಲ. ಶ್ರೀರಂಗಪಟ್ಟಣ, KR ನಗರ ಯಾವುದ್ರದ್ದು ರಿಸಲ್ಟ್ ಇನ್ನೂ ನಮಗೆ ಗೊತ್ತಾಗ್ತಾ ಇಲ್ಲ. ಒಟ್ಟು ಪಟ್ಟಣ ಪಂಚಾಯಿತಿಯ 21 ರಿಸಲ್ಟ್ ಬಂದಿದೆ, ಅದನ್ನು ಮೇಲ್ಗಡೆ ನೋಡ್ತಾ ಇರ್ತೀರ. ನಾವು ಟೋಟಲ್ ಮಾಡಿ ಹೇಳ್ತಾ ಇರ್ತೀವಿ. ಪುರಸಭೆಯ 717 ವಾರ್ಡ್ಗಳಲ್ಲಿ ಈಗಾಗಲೇ 46 ವಾರ್ಡ್ನ ರಿಸಲ್ಟ್ ಬಂದುಬಿಟ್ಟಿದೆ. ಕಾಂಗ್ರೆಸ್ 28, BJP 1 ಆ ಲೆಕ್ಕಾಚಾರವನ್ನು ಕೊಡ್ತಾ ಇದ್ದೀವಿ. ಇನ್ನು ನಗರಸಭೆಯಲ್ಲಿ 217 ವಾರ್ಡ್ರ ಪೈಕಿ 7ರ ರಿಸಲ್ಟ್ ಬಂದಿದೆ, 4 ಕಾಂಗ್ರೆಸ್ಸು, 3 JDS. ಹಾಗೆಯೇ ಪಟ್ಟಣ ಪಂಚಾಯಿತಿ ಒಟ್ಟು 290 ಕ್ಷೇತ್ರಗಳಿದೆ, ವಾರ್ಡ್ಗಳಿದೆ, ಅದರಲ್ಲಿ 21 ರಿಸಲ್ಟ್ ಬಂದಿದೆ. ಕಾಂಗ್ರೆಸ್ 6, BJP 12, 2 JDS, ಅದರ್ಸ್ 1 ಅಂತಂದ್ಬಿಟ್ಟು ಮೇಲ್ಗಡೆ ನೋಡ್ತಾ ಇರಿ. ನಿಮಗೆ ಸಮ್ಮರಿ ಸಿಕ್ಬಿಡುತ್ತೆ, ನಿಮ್ಮ ಸ್ಕ್ರೀನ್ನ ಮೇಲ್ಭಾಗದಲ್ಲಿ ನಿಮಗೆ ಸಮ್ಮರಿ ಸಿಕ್ಬಿಡುತ್ತೆ, ಅದನ್ನು ನೋಡಿ. ಬ್ರೇಕಿಂಗ್ ನ್ಯೂಸ್ನಲ್ಲಿ ಆಯಾ ಕ್ಷಣದಲ್ಲಿ ಯಾವ್ಯಾವ ಅಭ್ಯರ್ಥಿ ಗೆದ್ದರೂ ಅದನ್ನು ನಿಮಗೆ ಸ್ಕ್ರೀನ್ನ ಮಧ್ಯಭಾಗದಲ್ಲಿ ಕೊಡ್ತಾ ಇರ್ತೀವಿ. ಶಿಡ್ಲಘಟ್ಟ ವಾರ್ಡ್ ನಂಬರ್ 25ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು, ಇದು ಈ ಕ್ಷಣದ ರಿಸಲ್ಟ್. ಬನ್ನೂರಿನಲ್ಲಿ ಖಾತೆ ತೆರೆದಿದೆ JDS ಮತ್ತು ಕಾಂಗ್ರೆಸ್, ಅಲ್ಲೂ ಕೂಡ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅಂತಕ್ಕಂಥದ್ದು ಬರ್ತಾ ಇದೆ. ಮೈಸೂರಿನ ಬನ್ನೂರಿನಲ್ಲಿ ವಾರ್ಡ್ ನಂಬರ್ 1 ಮತ್ತು 13ರಲ್ಲಿ JDS ಗೆಲುವನ್ನು ಸಾಧಿಸಿದ್ದಾರೆ, ಬನ್ನೂರಿನ ರಿಸಲ್ಟ್ ಕೊಡ್ತಾ ಇದ್ದೀವಿ. ವಾರ್ಡ್ ನಂಬರ್ 2 ಮತ್ತು 14ರಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. ಹಾಗೆಯೇ ಅಳ್ನಾವರ ವಾರ್ಡ್ ನಂಬರ್ 12ರಲ್ಲಿ ಪಕ್ಷೇತರ ಅಭ್ಯರ್ಥಿ ರಮೇಶ್ ಅಂತಕ್ಕಂಥವ್ರು ಗೆದ್ದಿದ್ದಾರೆ, ಆ ರಿಸಲ್ಟ್ ಕೂಡ ಇವಾಗ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಶಿಡ್ಲಘಟ್ಟ ವಾರ್ಡ್ ನಂಬರ್ 25ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ. ಇದು ಇಂಡಿವಿಜುವಲ್ ಆಗಿ ನಿಮಗೆ ನಿಮ್ಮ ವಾರ್ಡ್ಗಳ ಅಟೆನ್ಷನ್ ಇದ್ದರೆ ಅಥವಾ ಇಂಟ್ರೆಸ್ಟ್ ಇದ್ದರೆ ಅದನ್ನು ತಾವು ನೋಡ್ಬೋದು. ನಾವು ಮೇಲ್ಗಡೆನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಣ. ಇದುವರೆಗೆ ಬಂದಿರತಕ್ಕಂಥ ಒಟ್ಟು ರಿಸಲ್ಟ್ಗಳು ಏನು ಅಂತ. 717 ಪುರಸಭೆ ವಾರ್ಡ್ಗಳ ಪೈಕಿ 46ರ ರಿಸಲ್ಟ್ ಬಂದಿದೆ, ಅದನ್ನು ಮೇಲ್ಗಡೆ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ತೋರಿಸ್ತಾ ಇದ್ದೀವಿ. 217 ವಾರ್ಡ್ಗಳು ಇರತಕ್ಕಂಥ ನಗರಸಭೆಯಲ್ಲಿ ಈಗ ನಮಗೆ 7 ರಿಸಲ್ಟ್ ಸಿಕ್ಕಿದೆ. ಕಾಂಗ್ರೆಸ್ 4, JDS 3, ಇತರರು ಯಾರು ಇಲ್ಲ, BJP ಕೂಡ ಇಲ್ಲ. ಪಟ್ಟಣ ಪಂಚಾಯಿತಿಯ 290 ವಾರ್ಡ್ಗಳ ಪೈಕಿ ಕಾಂಗ್ರೆಸ್ 21 ರಿಸಲ್ಟ್ ಸಿಕ್ಕಿದೆ. ಕಾಂಗ್ರೆಸ್ 6, BJP 12, JDS 2, ಇತರರು 1. ನೋಡ್ತಾ ಇದ್ದೀರಿ ಕಥೆಯ ವಿವರಣೆಯನ್ನ. ಹೊನ್ನಾವರದಲ್ಲಿ BJP ಗೆಲುವನ್ನ ದಾಖಲಿಸಿಕೊಂಡಿದೆ. ಮಾಲೂರಿನ ಪುರಸಭೆಯಲ್ಲಿ 3ರಲ್ಲಿ ಕಾಂಗ್ರೆಸ್ ಒಂದು ವಾರ್ಡ್ನಲ್ಲಿ ಗೆಲುವನ್ನು ಕಂಡಿದೆ. ಇನ್ನು ಬಂಗಾರಪೇಟೆಯ ಪುರಸಭೆಯಲ್ಲಿ ಕಾಂಗ್ರೆಸ್ಗೆ 2 ಗೆಲುವಾಗಿದೆ ಅನ್ನುವಂತಹ ಮಾಹಿತಿ. ಮಾಲೂರು ಪುರಸಭೆಯ 3ರಲ್ಲಿ ಕಾಂಗ್ರೆಸ್ 1 ವಾರ್ಡ್ನಲ್ಲಿ BJP ಗೆಲುವನ್ನು ದಕ್ಕಿಸಿಕೊಂಡಿದೆ. ಬಂಗಾರಪೇಟೆ ಪುರಸಭೆಯಲ್ಲಿ ಕಾಂಗ್ರೆಸ್ 2 ಗೆಲುವನ್ನು ದಾಖಲಿಸಿಕೊಂಡಿದೆ. ಮಾಲೂರು ಪುರಸಭೆಯಲ್ಲಿ 3 ಕಾಂಗ್ರೆಸ್ ಪಾಲಾಗಿದ್ರೆ 1 ವಾರ್ಡ್ BJP ತನ್ನದಾಗಿಸಿಕೊಂಡಿದೆ. ಪುರಸಭೆಯ ರಿಸಲ್ಟ್ ಅನ್ನು ನೋಡ್ತಾ ಇದ್ದೀರಾ, 54ಕ್ಕೆ ಏರಿಕೆಯಾಗಿದೆ ಡಿಕ್ಲೇರ್ಡ್ ರಿಸಲ್ಟ್. ಪುರಸಭೆಯಲ್ಲಿ 54 ವಾರ್ಡ್ಗಳ ರಿಸಲ್ಟ್ ಬಂದಿದೆ. ನಗರಸಭೆದ ಯಾಕೋ ಸ್ವಲ್ಪ ಸ್ಲೋ ಅನಿಸುತ್ತೆ, ಅದು ಆವಾಗಿಂದ 7ರಲ್ಲೇ ಇದೆ, ಅದು ಮುಂದಕ್ಕೆ ಹೋಗ್ತಾ ಇಲ್ಲ. ಪಟ್ಟಣ ಪಂಚಾಯಿತಿಯ 290 ವಾರ್ಡ್ಗಳ ಪೈಕಿ ನಮಗೆ ಈಗಾಗಲೇ 39 ವಾರ್ಡ್ಗಳ ರಿಸಲ್ಟ್ ಸಿಕ್ಬಿಟ್ಟಿದೆ. 20 ನಿಮಿಷಕ್ಕೇ ಇಷ್ಟು ಅಪ್ಡೇಟ್ಸನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಯಾರ್ಯಾರು ಎಷ್ಟೆಷ್ಟರಲ್ಲಿ ಗೆಲ್ತಾ ಇದ್ದಾರೆ ಅಂತ ತಾವು ನೋಡ್ತಾ ಇದ್ದೀರಾ. ಸೊ ಪುರಸಭೆಯಲ್ಲಿ 58 ವಾರ್ಡ್ಗಳು, ಇದರಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರೋದು ಸೇರಿ ನಾವು ಹಾಕ್ತಾ ಇದ್ದೀವಿ. 58 ವಾರ್ಡ್ಗಳ ರಿಸಲ್ಟ್ ಇಲ್ಲಿ ತನಕ ನಮಗೆ ಸಿಕ್ಕಿರ್ತಕ್ಕಂಥದ್ದು. ನಿಮಗೆ ಪ್ರತಿಯೊಂದು ಜಿಲ್ಲೆಗಳ ವಿವರ ಬೇಕು ಅನ್ನೋದಾದರೆ ರೈಟ್ ಸೈಡ್ನಲ್ಲಿ ನೋಡ್ತಾ ಹೋಗಿ. ಬೀದರ್ ಜಿಲ್ಲೆಯ ಭಾಲ್ಕಿ, ಅದರಲ್ಲಿ 27ರಲ್ಲಿ 1 ರಿಸಲ್ಟ್ ಬಂದಿದೆ, ಕಾಂಗ್ರೆಸ್ 1 ಗೆದ್ದುಕೊಂಡಿದೆ. ಹುಮನಾಬಾದ್ 5 ರಿಸಲ್ಟ್ ಬಂದಿದೆ 27ರಲ್ಲಿ, ಅದರಲ್ಲಿ 5-5 ಕಾಂಗ್ರೆಸ್ ಗೆದ್ದುಕೊಂಡಿದೆ. ಹಾಗೆಯೇ ಚಿಟಗುಪ್ಪದಲ್ಲಿ 3 ಬಂದಿದೆ, 3ರಲ್ಲಿ ಕಾಂಗ್ರೆಸ್ 1, JDS 1 ಅಂತಕ್ಕಂಥ ರಿಸಲ್ಟ್ ಸಿಗ್ತಾ ಇದೆ. ಶಿಕಾರಿಪುರದ್ದು ಇನ್ನೂ ಕೂಡ ಏನು ಗೊತ್ತಿಲ್ಲ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಶಿಕಾರಿಪುರ ಶಿವಮೊಗ್ಗ ಜಿಲ್ಲೆಯದ್ದು ಅದು ಬರಲ್ಲ ಇವತ್ತು ರಿಸಲ್ಟು. ಕಡೂರ್ದು ಇನ್ನೂ ಕೂಡ ಯಾವುದು ಖಾತೆ ಓಪನ್ ಆಗಿಲ್ಲ. ಬಂಗಾರಪೇಟೆನಲ್ಲಿ 27ರಲ್ಲಿ 2 ರಿಸಲ್ಟ್ ಸಿಕ್ಕಿದೆ, 2-2 ಕಾಂಗ್ರೆಸ್ ಗೆದ್ದುಕೊಂಡಿದೆ. ಮಾಲೂರಿನಲ್ಲಿ 4 ಬಂದಿದೆ 27 ವಾರ್ಡ್ಗಳಲ್ಲಿ, ಕಾಂಗ್ರೆಸ್ 3, BJP 1 ಗೆದ್ದುಕೊಂಡಿವೆ. ಶ್ರೀನಿವಾಸಪುರದಲ್ಲಿ ಇನ್ನೂ ಕೂಡ ಯಾರು ಅಂದರೆ ಅದು ಇನ್ನೂ ಕೂಡ ಮತ ಎಣಿಕೆ ಆರಂಭ ಆಗಿಲ್ವಾ, ನನಗೆ ಗೊತ್ತಾಗ್ತಾ ಇಲ್ಲ. ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ, ಅಲ್ಲೂ ಕೂಡ ಇನ್ನೂ ಯಾವುದೇ ಅಕೌಂಟ್ ಓಪನ್ ಆಗಿಲ್ಲ, ಅದನ್ನು ತಾವು ನೋಡ್ತಾ ಇದ್ದೀರಾ. ಹಾಗೆಯೇ ಚಾಮರಾಜನಗರದ ಗುಂಡ್ಲುಪೇಟೆಯಿಂದನೂ ಕೂಡ ಯಾವುದೇ ರಿಸಲ್ಟ್ ಅಪ್ಡೇಟ್ಸ್ ನಮಗೆ ಸಿಗ್ತಾ ಇಲ್ಲ. ಚಾಮರಾಜನಗರದ ಗುಂಡ್ಲುಪೇಟೆಯಿಂದ ಮೈಸೂರಿನ KR ನಗರದ ರಿಸಲ್ಟ್ ಕೂಡ ನಮಗೆ ಸಿಗ್ತಾ ಇಲ್ಲ. ನಿಧಾನಕ್ಕೆ ಮತ ಎಣಿಕೆ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಗೊತ್ತಿಲ್ಲ. ಬನ್ನೂರಲ್ಲಿ ಮಾತ್ರ 3 ರಿಸಲ್ಟ್ ಬಂದಿದೆ, 2 ಕಾಂಗ್ರೆಸ್ 1 ಜೆಡಿಎಸ್ 23ರ ಪೈಕಿ. ಬಳ್ಳಾರಿಯ ಸಂಡೂರ್ದು ಕೂಡ ಇನ್ನೂ ಅಕೌಂಟ್ ಓಪನ್ ಆಗಿಲ್ಲ. ಇವೆಲ್ಲವನ್ನೂ ಕೂಡ ನಿಮ್ಮ ಸ್ಕ್ರೀನ್ನ ರೈಟ್ ಸೈಡ್ನಲ್ಲಿ ತಾವು ಅಬ್ಸರ್ವ್ ಮಾಡ್ಬೋದು. ಮೇಲ್ಭಾಗಕ್ಕೆ ಬರೋಣ. ಪುರಸಭೆ 63ಕ್ಕೆ ಏರಿಕೆ ಆಗಿದೆ ನೋಡಿ. ಪುರಸಭೆ 63 ರಿಸಲ್ಟ್ ಈಗಾಗಲೇ ಸಿಕ್ಬಿಡ್ತು. ನಗರಸಭೆ 217ರ ಪೈಕಿ 9 ಸಿಕ್ತು, 7 ಅದೀಗ 9ಕ್ಕೆ ಹೋಗಿದೆ. 9ರಲ್ಲಿ 5 ಕಾಂಗ್ರೆಸ್ಸು, JDS 4, BJPಗಿಲ್ಲ. ಪಟ್ಟಣ ಪಂಚಾಯಿತಿ ಮಾತ್ರ BJP ಚೆನ್ನಾಗಿ ತಗೊಂಡಿದೆ. 9 ಕಾಂಗ್ರೆಸ್ಸು, 18 BJP, 9 JDS, ಇತರರು 2. 39 ವಾರ್ಡ್ಗಳ ರಿಸಲ್ಟ್ ನಮಗೆ ಸಿಗ್ತಾ ಇದೆ. ಪುರಸಭೆಯ 717 ವಾರ್ಡ್ಗಳ ಪೈಕಿ 63ರ ವಾರ್ಡ್ ರಿಸಲ್ಟ್ ಸಿಕ್ಬಿಟ್ಟಿದೆ. 38ರಲ್ಲಿ ಕಾಂಗ್ರೆಸ್, BJP 6, 4ರಲ್ಲಿ JDS 15 ಇತರರು. ಇನ್ನು ಹರಪನಹಳ್ಳಿ ಪುರಸಭೆಯಲ್ಲಿ 5 ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಗೆಲುವಾಗಿದೆ ಅನ್ನುವಂತಹ ಮಾಹಿತಿ ಬ್ರೇಕಿಂಗ್ ನ್ಯೂಸ್ನಲ್ಲಿ ನೋಡ್ತಾ ಇದ್ದೀರಿ. ಸಿದ್ದಾಪುರ ಪಟ್ಟಣ ಪಂಚಾಯಿತಿಯಲ್ಲಿ 1ರಲ್ಲಿ ಕಾಂಗ್ರೆಸ್, 1ರಲ್ಲಿ ಬಿಜೆಪಿ ಗೆಲುವನ್ನು ದಕ್ಕಿಸಿಕೊಂಡಿದೆ. ಹೊನ್ನಾವರ ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿಗೆ 1, JDSಗೆ 1, ಪಕ್ಷೇತರಿಗೆ 1 ಗೆಲುವಾಗಿದ್ದರೆ, ಸಿದ್ದಾಪುರ ಪಟ್ಟಣ ಪಂಚಾಯಿತಿಯಲ್ಲಿ 1ರಲ್ಲಿ ಕಾಂಗ್ರೆಸ್, 1ರಲ್ಲಿ ಗೆಲುವನ್ನು ಬಿಜೆಪಿ ಕಂಡಿದೆ. ಹೊನ್ನಾವರ ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿ 1, JDS 1, ಪಕ್ಷೇತರ 1 ಗೆಲುವನ್ನು ತನ್ನದಾಗಿಸಿಕೊಂಡಿರುವಂತಹ ವಿವರವನ್ನು ನೀವು ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್ನಲ್ಲಿ ನೋಡ್ತಾ ಇದ್ರಿ. ಪಟ್ಟಣ ಪಂಚಾಯಿತಿಯ ಒಟ್ಟು 290ರಲ್ಲಿ ನೀವು ನೋಡ್ತಾ ಇರುವಂತಹ ರಿಸಲ್ಟ್ ಈಗ ಸದ್ಯಕ್ಕೆ 39 ರಿಸಲ್ಟ್ಗಳು ಬಂದಿದೆ. ಅದರಲ್ಲಿ ಕಾಂಗ್ರೆಸ್ 9, BJP 18 ಗೆಲುವನ್ನು ಕಂಡಿರುವಂತಹ ಒಂದು ವಿವರಣೆಯನ್ನು ಕೊಡ್ತಾ ಇದ್ದೀವಿ. ಪುರಸಭೆಯಲ್ಲಿ ಟೋಟಲ್ 717 ವಾರ್ಡ್ಗಳಲ್ಲಿ 82 ಗೆಲುವು ಸಿಕ್ಕಿರುವಂತಹ ಒಂದು ವಿವರಣೆಯನ್ನು ನೋಡ್ತಾ ಇದ್ರಿ. ಅದರಲ್ಲಿ ಯಾವ್ದ್ಯಾವುದು ಅನ್ನೋದನ್ನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ವಿ. ನಗರಸಭೆಯ 7 ಕಾಂಗ್ರೆಸ್, BJP 1 ಗೆಲುವನ್ನು ತನ್ನದಾಗಿಸಿಕೊಂಡಿದೆ. ಮಗದೊಂದು ಭಾಗದಲ್ಲಿ ನೀವು ನೋಡ್ತಾ ಇದ್ರಿ. ಪುರಸಭೆಯಲ್ಲಿ ಹಾವೇರಿ, ಶಿಗ್ಗಾವಿಯಲ್ಲಿ 3 ಗೆಲುವನ್ನು ದಾಖಲಿಸಿಕೊಂಡಿರುವಂತಹ ಒಂದು ವಿವರಣೆ. ಇನ್ನು ಬೀದರ್ನ ಭಾಲ್ಕಿಯಲ್ಲಿ 1 ಗೆಲುವು ಟೋಟಲ್ ರಿಸಲ್ಟ್ನ ನೀವು ನೋಡ್ತಾ ಇದ್ರಿ. ಇನ್ನು ಹುಮ್ನಾಬಾದ್ನಲ್ಲಿ 5 ಕಾಂಗ್ರೆಸ್ ಗೆಲುವನ್ನು ಕಂಡಿದ್ರೆ, ಚಿಟಗುಪ್ಪದಲ್ಲಿ 2 ಕಾಂಗ್ರೆಸ್, 1 JDS ತನ್ನದಾಗಿಸಿಕೊಂಡಿರುವಂತಹ ವಿವರಣೆ. ಶಿಕಾರಿಪುರದಲ್ಲಿ ಇನ್ನೂ ಕೂಡ ಯಾವುದೇ ಒಂದು ಖಾತೆ ತೆರೆದಿರುವಂತಹ ವಿವರಣೆಗಳು ಸಿಗ್ತಾ ಇಲ್ಲ. ಕಡೂರಿನಲ್ಲೂ ಕೂಡ ಹಾಗೆಯೇ, ಚಿಕ್ಕಮಗಳೂರಿನ ಕಡೂರಿನಲ್ಲಿ ಇನ್ನೂ ರಿಸಲ್ಟ್ನ ವಿವರಣೆಗಳು ಸಿಗ್ತಾ ಇಲ್ಲ. ಬಂಗಾರಪೇಟೆಯಲ್ಲಿ ಕಾಂಗ್ರೆಸ್ 2ನ್ನ ಗೆಲುವು ಕಂಡಿದೆ, ಕೋಲಾರದ ಬಂಗಾರಪೇಟೆಯಲ್ಲಿ. ಇನ್ನು ಮಾಲೂರಿನಲ್ಲಿ ಕಾಂಗ್ರೆಸ್ 3, BJP 1 ಖಾತೆಯನ್ನ ತೆರೆದಿರುವಂಥದ್ದು. ಶ್ರೀನಿವಾಸಪುರದಲ್ಲಿ ಇನ್ನು ಯಾವ ರಿಸಲ್ಟ್ ಕೂಡ ಓಪನ್ ಆಗಿಲ್ಲ, ಅದರ ವಿವರಣೆ ಬಂದಿಲ್ಲ. ಬಾಗೇಪಲ್ಲಿಯಲ್ಲೂ ಕೂಡ ಇನ್ನೂ 0-0 ಕಾಣಿಸ್ತಾ ಇದೆ, ಅದರ ಬಗ್ಗೆ ಇನ್ನೂ ಯಾವ ಮಾಹಿತಿಗಳು ಕೂಡ ಸದ್ಯಕ್ಕೆ ಸಿಗ್ತಾ ಇಲ್ಲ. ಗುಂಡ್ಲುಪೇಟೆಯಲ್ಲೂ ಕೂಡ ಇನ್ನೂ ಸದ್ಯ ಕೌಂಟಿಂಗ್ ಫೈನಲ್ ಆಗಿಲ್ಲ, ಹೀಗಾಗಿ ಮೈಸೂರಿನ KR ನಗರ ಇರಬಹುದು, ಇತರ ಎಲ್ಲ ಕಡೆಯಲ್ಲೂ ಕೂಡ ಓಪನಿಂಗ್ ಯಾರು ತೆಗೆದಿದ್ದಾರೆ ಅನ್ನೋದನ್ನ, ಅಕೌಂಟ್ ಓಪನ್ ಮಾಡಿದ್ದಾರೆ ಅನ್ನೋದನ್ನ ವಿವರ ನೋಡಬೇಕಿದೆ. ಇನ್ನು ಎಲ್ಲ ಕಡೆಯಲ್ಲೂ ಕೂಡ ವಿವರ. ಇನ್ನು ಕಲಘಟಗಿ ಪಟ್ಟಣ ಪಂಚಾಯಿತಿಯಲ್ಲಿ 3ರಲ್ಲಿ BJP ಗೆಲುವನ್ನು ಕಂಡಿದೆ. ವಾರ್ಡ್ ನಂಬರ್ 2ರಲ್ಲಿ ಕಾಂಗ್ರೆಸ್ ಗೆಲುವನ್ನು ತನ್ನದಾಗಿಸಿಕೊಂಡಿದೆ ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇದ್ದೀರಿ. ಓಕೆ, ಪಟ್ಟಣ ಪಂಚಾಯಿತಿ 50 ವಾರ್ಡ್ಗಳ ರಿಸಲ್ಟ್ ನಮಗೆ ಸಿಗ್ತಾ ಇದೆ. 290ರ ಪೈಕಿ 50 ವಾರ್ಡ್ಗಳು. ಇನ್ನು ಪುರಸಭೆಗೆ ಬರೋದಾದರೆ 717 ವಾರ್ಡ್ಗಳ ಪೈಕಿ 86 ವಾರ್ಡ್ಗಳ ರಿಸಲ್ಟ್ ಈಗಾಗಲೇ ನಮಗೆ ಡಿಕ್ಲೇರ್ಡ್ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಗರಸಭೆಯ 217 ವಾರ್ಡ್ಗಳು ಸ್ವಲ್ಪ ಸ್ಲೋ ಆಗಿ ನಡೀತಾ ಇದೆ. 11 ನಗರಸಭೆಯ ವಾರ್ಡ್ಗಳ 11 ವಾರ್ಡ್ಗಳ ರಿಸಲ್ಟ್ ಅಷ್ಟೇ ನಮಗೆ ಇಲ್ಲಿ ತನಕ ಸಿಗೋದಕ್ಕೆ ಸಾಧ್ಯವಾಗಿದೆ. ಅದು ನಿಮಗೆ ನಂಬರ್ ಓಡ್ತಾ ಇರುತ್ತೆ ಮೇಲ್ಗಡೆ ಟಾಪ್ ಆಫ್ ದ ಸ್ಕ್ರೀನ್. ನೀವು ನೋಡ್ತಾ ಇರಿ, ಅಬ್ಸರ್ವ್ ಮಾಡ್ತಾ ಇರಿ ಎಷ್ಟು ಸಿಕ್ತು ಅಂತ. ನೆಲಮಂಗಲದಲ್ಲಿ ಇನ್ನೂ ಕೂಡ ಮತ ಎಣಿಕೆ ರಿಸಲ್ಟ್ ನಮಗೆ ಸಿಗ್ತಾ ಇಲ್ಲ. ಮತ ಎಣಿಕೆ ನಡೀತಾ ಇರುತ್ತೆ, ಅದಿಲ್ಲ ಅಂತಲ್ಲ, ಮತ ಎಣಿಕೆ ನಡೀತಾ ಇರುತ್ತೆ, ನಮಗೆ ರಿಸಲ್ಟ್ ಅಪ್ಡೇಟ್ ಆಗಿಲ್ಲ ಇಲ್ಲಿ ತನಕ. ಇನ್ನು ತುಮಕೂರಿನ ಪಾವಗಡದಲ್ಲಿ 1 ರಿಸಲ್ಟ್ ಕಾಂಗ್ರೆಸ್ ಗೆದ್ದುಕೊಂಡಿದೆ ಪುರಸಭೆಯದ್ದು. ಭಟ್ಕಳದ ಪುರಸಭೆಯಲ್ಲಿ 4 ರಿಸಲ್ಟ್ ಸಿಕ್ಕಿದೆ, ಕಾಂಗ್ರೆಸ್ 3 ಮತ್ತು ಇತರರು 1 ಅಂತ. KR ಪೇಟೆಯದ್ದು ಕೂಡ ಅಕೌಂಟ್ ಓಪನ್ ಆಗಿಲ್ಲ. ಮಂಡ್ಯ ಜಿಲ್ಲೆಯ KR ಪೇಟೆ ಪುರಸಭೆಯದ್ದು ಇನ್ನೂ ಗೊತ್ತಾಗ್ತಾ ಇಲ್ಲ. ಶ್ರೀರಂಗಪಟ್ಟಣ ಪುರಸಭೆಯದ್ದು ಕೂಡ ಇನ್ನೂ ನಮಗೆ ಅಪ್ಡೇಟ್ಸ್ ಯಾವುದೂ ಕೂಡ ಸಿಕ್ಕಿಲ್ಲ. ಹಾಗೆಯೇ ಮಂಡ್ಯದ ಮಳವಳ್ಳಿಯಲ್ಲಿ 1, ಅದು ಇತರರು ಮಾತ್ರ ಗೆದ್ದಿದ್ದಾರೆ ಅಂತಕ್ಕಂಥ ರಿಸಲ್ಟ್ ನಮಗೆ ಸಿಗ್ತಾ ಇದೆ. ವಿಜಯಪುರದ ಇಂಡಿಯಲ್ಲಿ ಇನ್ನೂ ಅಕೌಂಟ್ ಯಾವುದೂ ತೆಗೆದಿಲ್ಲ ನಮಗೆ ಪುರಸಭೆಯಲ್ಲಿ. ವಿಜಯಪುರದ ತಾಳಿಕೋಟೆ ಪುರಸಭೆಯಲ್ಲೂ ಕೂಡ ಮತ ಎಣಿಕೆ ಪ್ರಕ್ರಿಯೆಗಳು ಯಾವುದೂ ಕೂಡ ನಡೆದಿಲ್ಲ. ಬಸವನ ಬಾಗೇವಾಡಿಯಲ್ಲಿ ಮಾತ್ರ 3 ವಾರ್ಡ್ಗಳ ರಿಸಲ್ಟ್, 1 ಕಾಂಗ್ರೆಸ್, 1 BJP, ಇತರರು 1. ನವಲಗುಂದದಲ್ಲೂ ಕೂಡ ನಮಗೆ ಇನ್ನೂ ರಿಸಲ್ಟ್ ಅಪ್ಡೇಟ್ಸ್ ಸಿಕ್ಕಿಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಮೊದಲಿಗೆ 2 ಅಂದರೆ ನಗರಸಭೆ ಮತ್ತು ಪಟ್ಟಣ ಪಂಚಾಯಿತಿ ಒಟ್ಟಿಗೆ ನಡೀತಾ ಇದ್ದರೆ ಏನಾದರೂ ಮತ ಎಣಿಕೆ, ಮೊದಲು ನಗರಸಭೆಯನ್ನು ಮುಗಿಸ್ಬಿಡ್ತಾರೆ, ಆಮೇಲೆ ಪಟ್ಟಣ ಪಂಚಾಯತಿಗೆ ಬರ್ತಾರೆ, ಅಥವಾ ಪುರಸಭೆಯನ್ನು ಮುಗಿಸ್ತಾರೆ ಆಮೇಲೆ ಪಟ್ಟಣ ಪಂಚಾಯತಿಗೆ ಬರ್ತಾರೆ. ಹಾಗಾಗಿ ಕೆಲವೊಂದು ಕಡೆ ಇನ್ನೂ ರಿಸಲ್ಟ್ ನಮಗೆ ಸಿಗ್ತಾ ಇಲ್ಲ. ಬಟ್ ಕೆಲವು ಕಡೆ ಮಾತ್ರ ಬರೀ ಪುರಸಭೆದೇ ಮತ ಎಣಿಕೆ ನಡೆಯುತ್ತೆ, ಬರೀ ನಗರಸಭೆದೇ ನಡೆಯುತ್ತೆ, ಬರೀ ಪಟ್ಟಣ ಪಂಚಾಯಿತಿಯೇ ನಡೆಯುತ್ತೆ. ಅವರು ಫಾಸ್ಟಾಗಿ ರಿಸಲ್ಟ್ ಕೊಟ್ಟುಬಿಡ್ತಾರೆ. ಆದರೆ ಎರಡೆರಡೂ ನಡಿಬೇಕು ಅನ್ನೋದಾದರೆ ಒಂದು ಮುಗಿಸಿ ಇನ್ನೊಂದನ್ನು ರಿಸಲ್ಟನ್ನು ಕೊಡಬೇಕು, ಸ್ವಲ್ಪ ತಡ ಆಗುತ್ತೆ. ಪುರಸಭೆ ಈಗ 715 ಪೈಕಿ 90 ವಾರ್ಡ್ಗಳ ರಿಸಲ್ಟ್ ಗೊತ್ತಾಗ್ಬಿಟ್ಟಿದೆ. ನಗರಸಭೆಯದೇ ಸ್ವಲ್ಪ ಸ್ಲೋ, ನಾನು ಹೇಳ್ತಾ ಇದ್ನಲ್ಲ, 217ರಲ್ಲಿ ಬರೀ 11 ನಗರಸಭೆ ವಾರ್ಡ್ಗಳ ಫಲಿತಾಂಶ ನಮಗೆ ಇಲ್ಲಿ ತನಕ ಸಿಕ್ಕಿದೆ. ಪಟ್ಟಣ ಪಂಚಾಯಿತಿನೂ ಸ್ವಲ್ಪ ಫಾಸ್ಟ್ ಆಗಿದೆ. 290 ಪೈಕಿ ನಮಗೆ 57 ಪಟ್ಟಣ ಪಂಚಾಯಿತಿಯ ರಿಸಲ್ಟ್ ನಮಗೆ ಸಿಕ್ಕಿಬಿಟ್ಟಿದೆ. ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿಯ ಪಾರಮ್ಯ, ಪುರಸಭೆ ಮತ್ತು ನಗರಸಭೆಗಳಲ್ಲಿ ದೋಸ್ತಿ ಪಕ್ಷಗಳ ಪಾರಮ್ಯ ಎದ್ದು ಕಾಣ್ತಾ ಇದೆ. ಪಟ್ಟಣ ಪಂಚಾಯಿತಿಗಳಲ್ಲಿ ಮಾತ್ರ ಅಂದರೆ BJP ಗ್ರೌಂಡ್ ಲೆವೆಲ್ನಲ್ಲಿ ವರ್ಕ್ ಆಗಿದೆ. ಆದರೆ ನಗರಸಭೆ ಮತ್ತು ಪುರಸಭೆಯಲ್ಲಿ ಯಾಕೋ ನಿರೀಕ್ಷಿತ ಮಟ್ಟದಲ್ಲಿ ಮೋದಿ ಹವಾ ಎಲ್ಲೂ ಕಂಡು ಬರ್ತಾ ಇಲ್ಲ. ಮೋದಿ ಹವಾ ಅನ್ನೋದಕ್ಕಿಂತ ಅಲ್ಲಿ ವ್ಯಕ್ತಿಗತವಾಗಿ ಹಾಕ್ತಾರೆ ಮತವನ್ನು, ಹಾಗಾಗಿ ಅಲ್ಲಿ ವೈಯಕ್ತಿಕ ವರ್ಚಸ್ಸೇ ಮುಖ್ಯವಾಗುತ್ತೆ. ಪಟ್ಟಣ ಪಂಚಾಯಿತಿ 57ಕ್ಕೆ ರೈಸ್ ಆಯಿತು. 290 ವಾರ್ಡ್ಗಳ ಪೈಕಿ 57 ವಾರ್ಡ್ಗಳ ರಿಸಲ್ಟ್ ನಮಗೆ ಸಿಕ್ಬಿಟ್ಟಿದೆ. ಪುರಸಭೆ 717ರ ಪೈಕಿ 90 ವಾರ್ಡ್ಗಳ ರಿಸಲ್ಟ್ 50, ಅರ್ಧ ಶತಕವನ್ನು ಬಾರಿಸ್ಬಿಡ್ತು ಕಾಂಗ್ರೆಸ್. BJP 15, JDS ಇನ್ನೂ 0. ಆದರೆ ನಗರಸಭೆಯ 16ರಲ್ಲಿ 9 ಕಾಂಗ್ರೆಸ್, 2 BJP, JDS 5. ನಗರಸಭೆಯಲ್ಲಿ ಅವ್ರ ಅಕೌಂಟ್ ತೆಗೆದಿದ್ದಾರೆ. ಪಟ್ಟಣ ಪಂಚಾಯಿತಿಯಲ್ಲೂ ಕೂಡ 14 ಕಾಂಗ್ರೆಸ್ಸು, 27 BJP, 10 JDSಸು, ಇತರರು 6 ಅಂತ ನಮಗೆ ಲಿಸ್ಟ್ ಸಿಗ್ತಾ ಇದೆ ಪಟ್ಟಣ ಪಂಚಾಯಿತಿಯದ್ದು. ಸೊ ಹೀಗೆ ರಿಸಲ್ಟ್ಗಳನ್ನ ಒಂದೊಂದಾಗಿ ತಾವು ನೋಡ್ತಾ ಹೋಗ್ತಾ ಇದ್ದೀರಾ. ಶರವೇಗದಲ್ಲಿ ರಿಸಲ್ಟ್ ಬರ್ತಾ ಇದೆ. ನಂಜನಗೂಡಿನ ರಿಸಲ್ಟ್ ಬರ್ತಾ ಇದೆ ನೋಡಿ. ಖಾತೆ ತೆರೆದ BJP. ನಂಜನಗೂಡಿನ ವಾರ್ಡ್ ನಂಬರ್ 1ರಲ್ಲಿ BJPಗೆ ಗೆಲುವು ಅಂತಕ್ಕಂಥ ನಂಜನಗೂಡಿನ ರಿಸಲ್ಟ್ ನಮಗೆ ಈಗ ಸಿಗ್ತಾ ಇದೆ. ಇಲ್ಲಿ ತನಕ ನಂಜನಗೂಡಿನ ಯಾವುದೇ ರಿಸಲ್ಟ್ ನಮಗೆ ಬಂದಿರಲಿಲ್ಲ, ಈಗ ಬರ್ತಾ ಇದೆ. ನಂಜನಗೂಡಿನಲ್ಲಿ ಖಾತೆ ವಾರ್ಡ್ ನಂಬರ್ 1ರಲ್ಲಿ BJPಗೆ ಗೆಲುವು ನೋಡಿ. ಹಾಗೆ ವಾರ್ಡ್ ನಂಬರ್ 1, 2, 3, 4 ಅದೇ ಆರ್ಡರ್ನಲ್ಲಿ ಹೋಗುತ್ತೆ. ಈಗ ನೆಕ್ಸ್ಟ್ ಬರುತ್ತೆ ನಂಜನಗೂಡಿನಲ್ಲಿ ವಾರ್ಡ್ ನಂಬರ್ 2 ಯಾರು ಗೆದ್ದರು ಅಂತ ಬರುತ್ತೆ. ಅದನ್ನು ಕೂಡ ನಾವು ನಿಮಗೆ ಅಪ್ಡೇಟ್ನ ಮಾಡ್ತಾ ಹೋಗ್ತೀವಿ. ಸೊ ಮಂಡ್ಯದಲ್ಲಿ ಮಳವಳ್ಳಿ ಒಂದು ಕ್ಷೇತ್ರದ ಬಂದಿದೆ ಪುರಸಭೆಯದ್ದು, ಒಂದು ಇತರರು ಮುಂದೆ ಇದ್ದಾರೆ. ವಿಜಯಪುರ ಜಿಲ್ಲೆ ಇಂಡಿ ಪುರಸಭೆಯಲ್ಲಿ ಇನ್ನೂ ಕೂಡ ನಮಗೆ ರಿಸಲ್ಟ್ ಯಾವುದೂ ಕೂಡ ಸಿಗ್ತಿಲ್ಲ. ರಿಸಲ್ಟ್ ಸಿಗದೆ ಇರೋದನ್ನು ಜಾಸ್ತಿ ಕಾನ್ಸಂಟ್ರೇಟ್ ನಾವು ಮಾಡೋದು ಬೇಡ. ಪಟ್ಟಣ ಪಂಚಾಯಿತಿ 57, 290 ವಾರ್ಡ್ಗಳ ಪೈಕಿ 57 ವಾರ್ಡ್ಗಳ ರಿಸಲ್ಟ್ ಸಿಗ್ತಾ ಇದೆ. ಪುರಸಭೆಯ 717 ವಾರ್ಡ್ಗಳ ಪೈಕಿ ನಮಗೆ 103ಕ್ಕೆ ಹೋಯಿತು ನೋಡಿ. ಆಗಲೇ ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆಯಲ್ಲಿ ನಿಮಗೆ 1/7 ಆಫ್ ದಿ ರಿಸಲ್ಟ್ ಸಿಕ್ಬಿಟ್ಟಿದೆ. ಇನ್ನು ನಗರಸಭೆಯಲ್ಲಿ 17ಕ್ಕೆ ಏರಿಕೆ ಆಗಿದೆ. 217ರ ಪೈಕಿ ಇನ್ನೂರು ವಾರ್ಡ್ಗಳ ರಿಸಲ್ಟ್ ನಮಗೆ ಬರೋದಕ್ಕಿದೆ. ಪಟ್ಟಣ ಪಂಚಾಯಿತಿನೇ ಬೇಗ ಮುಗಿದೋಗ್ಬಿಡುತ್ತೆ ಅಂತ ಅನಿಸುತ್ತೆ, ಯಾಕೆಂದರೆ 290 ಅಷ್ಟೇ ಇರೋದು, ಅದರಲ್ಲಿ 57 ಈಗಾಗಲೇ ಬಂದುಬಿಟ್ಟಿದೆ. ಸೊ ನಿಮಗೆ ಒಂದು 25-30% ರಿಸಲ್ಟ್ ಆಗಲೇ ಸಿಕ್ಬಿಟ್ಟಿದೆ. ಪುರಸಭೆಯದ್ದು ಕೂಡ ಫಾಸ್ಟಾಗಿ ಹೋಗ್ತಾ ಇದೆ. 717ರ ಪೈಕಿ 103 ವಾರ್ಡ್ಗಳ ರಿಸಲ್ಟ್ ಡಿಕ್ಲೇರ್ ಆಗಿದೆ. ಕಾಂಗ್ರೆಸ್ 56 ನಾಗಾಲೋಟದಲ್ಲಿ ಸಾಗ್ತಾ ಇದೆ. ನಗರಸಭೆಯಲ್ಲಿ ಕೂಡ ಕಾಂಗ್ರೆಸ್ನ ಪಾರಮ್ಯ ನೋಡ್ತಾ ಇದ್ದೀವಿ. 9 ಕಾಂಗ್ರೆಸ್, 2 BJP, 5 JDS. ಎಲ್ಲ ಕಡೆಯಲ್ಲೂ ಕೂಡ ದೋಸ್ತಿ ಪಕ್ಷಗಳಿಗೆ ಮತದಾರ ಜೈ ಎಂದಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ವಾರ್ಡ್ ನಂಬರ್ 2ರಲ್ಲಿ ಕಾಂಗ್ರೆಸ್ನ ಬಾಲ್ಚಂದ್ರ ಗೆಲುವನ್ನು ಸಾಧಿಸಿದಾರಂತೆ. ವಾರ್ಡ್ ನಂಬರ್ 11ರಲ್ಲಿ ಕಾಂಗ್ರೆಸ್ನ ವಿಮಲಾ ಅವರು ಗೆದ್ದಿದ್ದಾರೆ ಅಂತಕ್ಕಂಥ ರಿಸಲ್ಟ್ ನಮಗೆ ಬರ್ತಾ ಇದೆ. ವಾರ್ಡ್ ನಂಬರ್ 16ರಲ್ಲಿ ಕಾಂಗ್ರೆಸ್ನ ಮಹೇಶ್ ಗೆಲುವನ್ನು ಕಂಡಿದ್ದಾರೆ. ಅಂದರೆ ಎಲ್ಲ ವಾರ್ಡ್ಗಳ ರಿಸಲ್ಟ್ ನಿಮಗೆ ಬೇಗ ಬೇಗ ಸಿಗ್ತಾ ಇದೆ. ಮುಲ್ಕಿ ನಗರಸಭೆ ವಾರ್ಡ್ ನಂಬರ್ 1ರಲ್ಲಿ BJPಯ ದಯಾವತಿ ಅಂಚನ್ ಗೆಲುವನ್ನು ಸಾಧಿಸಿದ್ದಾರೆ, ದಕ್ಷಿಣ ಕನ್ನಡ. ವಾರ್ಡ್ ನಂಬರ್ 2ರಲ್ಲಿ ಕಾಂಗ್ರೆಸ್ನ ಬಾಲಚಂದ್ರ ಕಾಮತ್ಗೆ ಗೆಲುವಾಗಿದೆ. ಇದು ಮುಲ್ಕಿದು, ನೀವು ನೋಡ್ತಾ ಇರೋದು ಮುಲ್ಕಿಯದು. ಅಳ್ನಾವರ ಪಟ್ಟಣ ಪಂಚಾಯಿತಿ ವಾರ್ಡ್ ನಂಬರ್ 12ರಲ್ಲಿ ಪಕ್ಷೇತರ ಅಭ್ಯರ್ಥಿ ಗೆಲುವನ್ನು ಕಂಡಿದ್ದಾರೆ. ಹಾಗೆಯೇ ವಾರ್ಡ್ ನಂಬರ್ 11ರಲ್ಲಿ JDS, ವಾರ್ಡ್ ನಂಬರ್ 1ರಲ್ಲಿ BJP, ವಾರ್ಡ್ ನಂಬರ್ 2ರಲ್ಲಿ ಕಾಂಗ್ರೆಸ್ ಗೆದ್ದಿದ್ದಾರೆ. ಸೊ 103 ವಾರ್ಡ್ಗಳ ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಇದೆ. ಹಾಗೆಯೇ ನಗರಸಭೆಯ 17 ವಾರ್ಡ್ಗಳ ರಿಸಲ್ಟ್ ನಿಮ್ಮ ತೆರೆಯ ಮೇಲೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಪಟ್ಟಣ ಪಂಚಾಯಿತಿಯ 290 ವಾರ್ಡ್ಗಳ ಪೈಕಿ 57 ವಾರ್ಡ್ಗಳ ರಿಸಲ್ಟ್ ಅಪ್ಡೇಟ್ ಆಗ್ತಾ ಇದೆ. ಪಕ್ಷೇತರ ಅಭ್ಯರ್ಥಿಗಳದ್ದು ಆಕ್ಚುಲಿ ಅಸೆಂಬ್ಲಿ, ಪಾರ್ಲಿಮೆಂಟ್ ಅಲ್ಲಿ ನೋಡಿದ್ರೆ ಅವ್ರಗಳದ್ದು ಒಂದೋ ಅಥವಾ ಅದಕ್ಕೂ ಇರಲ್ಲೇನೋ ಅನ್ನಂಗಿರುತ್ತೆ. ಇದರಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಕಾಣಿಸ್ತಾ ಇದೆ ಪಕ್ಷೇತರ ಅಭ್ಯರ್ಥಿಗಳು. ಇನ್ನು ಕಾಂಗ್ರೆಸ್ ಮತ್ತು JDS ಒಟ್ಟಿಗೆ ಹೋಗಿದ್ದಿದ್ರೆ ಇಷ್ಟೊಂದು ಸಿಗ್ತಿರ್ಲಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ನಿಜ, ಅವರು ಸಹ ಇಂಡಿವಿಜುವಲ್ ಆಗಿ ಫೈಟ್ ಮಾಡಿರೋದ್ರಿಂದನೇ ಇಷ್ಟೊಂದು. ಈ ಬುದ್ಧಿನ ಇವರು ಲೋಕಸಭೆ ಚುನಾವಣೆಯಲ್ಲೇ ಕಲಿಬೇಕಾಗಿತ್ತು. ಅಟ್ಲೀಸ್ಟ್ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಾದರೂ ಇವರು ಇಂಡಿವಿಜುವಲ್ ತಿದ್ಕೊಂಡ್ರು ಅನ್ನೋ ಹಂಗಿದೆ. ಬಟ್ ಇದು ಏನಾಗಿತ್ತು ಗೊತ್ತಾ ದಿವ್ಯಾ, ಇದು ಮೈತ್ರಿ ಬೇಡ ಅಂತ JDS ಮತ್ತು ಕಾಂಗ್ರೆಸ್ನವರು ಲೋಕಸಭಾ ಚುನಾವಣೆಗೂ ಮೊದಲೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ರು. ರಿಸಲ್ಟ್ ನೋಡೇ ಇರಲಿಲ್ಲ ಅವರು. ಲೋಕಸಭೆ ಚುನಾವಣೆಯಲ್ಲಿ ನಮ್ಗೆ ಇಷ್ಟೊಂದು ಹೀನಾಯವಾಗಿ ಸೋಲಾಗುತ್ತೆ ಅಂತ ಗೊತ್ತಿರಲಿಲ್ಲ. ಆದರೂ ಕೂಡ ಅದೇನಾಗುತ್ತೆ, ಲೋಕಲ್ ಎಲೆಕ್ಷನ್ ಆಗಿರೋದ್ರಿಂದ ತೀರಾ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಒಗ್ಗೂಡಿಸೋ ಅವಶ್ಯಕತೆನೂ ಇಲ್ಲ, ಅವ್ರು ಒಗ್ಗೂಡೋದೂ ಇಲ್ಲ. ನೀವು ಇಂಡಿವಿಜುವಲ್ ಆಗಿ ಫೈಟ್ ಮಾಡಿದ್ರೆ ಕಾರ್ಯಕರ್ತರು ಕೆಲಸ ಮಾಡೋದು. ಹಾಗಾಗಿ ತುಂಬಾ ಅಪರೂಪ ನನ್ನ ಪ್ರಕಾರ ಈ ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಮೈತ್ರಿ ಮಾಡ್ಕೊಂಡು ಹೋಗಿರೋದು ಇಲ್ಲವೇ ಇಲ್ಲ ಇತಿಹಾಸದಲ್ಲಿ. ಎಲ್ಲ ಇಂಡಿವಿಜುವಲ್ ಆಗೇ ಸ್ಪರ್ಧೆ ಮಾಡ್ತಾರೆ. ಅವರು ಇಂಡಿವಿಜುವಲ್ ಸ್ಪರ್ಧೆ ಮಾಡೇ ಗೆಲ್ಲಬೇಕು ಅವರು. ಆಮೇಲೆ ನಿಮಗೆ ಇನ್ನೊಂದು ಹೇಳ್ಬಿಡ್ತೀನಿ, ಅಲ್ಲೊಂದರ ಇಲ್ಲೊಂದರ ಅನ್ನೋ ಮಾತು ಬಂದರೂ ಕೂಡ ಗೆಲುವು ಯಾರ್ದು ಅನ್ನೋದೇ ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ, ಈಗ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಮೈತ್ರಿ ಮಾಡ್ಕೊಂಡು ಹೋಗೋದು ಇಲ್ಲವೇ ಇಲ್ಲ, ಸಾಧ್ಯವೇ ಇಲ್ಲ. ಇಲ್ಲಾಗುತ್ತೆ. ಇಲ್ಲಿ ನಿಮಗೆ ಕಾಂಗ್ರೆಸ್ಸು JDS ಆಗುತ್ತೆ, JDS BJP ಆಗುತ್ತೆ, BJP ಕಾಂಗ್ರೆಸ್ ಆಗುತ್ತೆ. ಯಾರು ಬೇಕಾದರೂ ಯಾರ ಜೊತೆ ಬೇಕಾದರೂ ಮೈತ್ರಿ ಮಾಡಿಕೊಂಡು ಅಧಿಕಾರವನ್ನು ಹಿಡಿದು ಬಿಡ್ಬೋದು. ಇದು ರಾಜ್ಯ ಮಟ್ಟದ ಮತ್ತು ಕೇಂದ್ರ ಮಟ್ಟದ ನಾಯಕರ ಗಮನಕ್ಕೆ ಹೋಗೋದು ಇಲ್ಲ. ಅವರೇ ಅಧಿಕಾರ ಕೊಟ್ಟಿರ್ತಾರೆ, ನೋಡ್ರಪ್ಪ ಅಧಿಕಾರ ಸಿಗಬೇಕು ಅಂದ್ರೆ ಯಾರು ಜೊತೆ ಮೈತ್ರಿ ಮಾಡ್ಕೊತೀರಾ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಅದು ಕಾರ್ಪೊರೇಷನ್ ಲೆವೆಲ್ನಲ್ಲಿ ಮೈಸೂರು ಕಾರ್ಪೊರೇಷನ್ನಲ್ಲಿ ಕಾಂಗ್ರೆಸ್ ಬಿಜೆಪಿನೂ ಮಾಡಿದೆ, JDS BJPನೂ ಮಾಡಿದೆ. ಕಾರ್ಪೊರೇಷನ್ ಲೆವೆಲ್ನಲ್ಲೂ ಕೂಡ ಇವೆಲ್ಲ ನಡೆದು ಹೋಗುತ್ತೆ. ಹಾಗಾಗಿ ಇಲ್ಲಿ ಬರೀ ಸಿಂಬಲ್ ಅನ್ನೋದಷ್ಟೇ ಮುಖ್ಯನೇ ಹೊರತು ದೊಡ್ಡ ಮಟ್ಟದ ಹೊಡೆದಾಟ, ದ್ವೇಷ, ಅಸೂಯೆ ಇವೆಲ್ಲ ಇರೋದೇ ಇಲ್ಲ. ಅವ್ರಿಗೆಲ್ಲಿ ಇವ್ರಿಗೆಲ್ಲಿ ಯಾರ ಒಟ್ಟಲ್ಲಿ ನಂಬರ್, ಬಹುಮತದ ನಂಬರ್ ಯಾರಿಗೆ ಬರುತ್ತೆ ಕಾಂಬಿನೇಷನ್ ಅವರಿಬ್ರು ಒಂದಾಗ್ತಾರೆ ಅಷ್ಟೇ. ಏನು ವಾರ್ಡ್ ನಂಬರ್ 4ರಲ್ಲಿ ಬಿಜೆಪಿಗೆ ಗೆಲುವು, ವಾರ್ಡ್ ನಂಬರ್ 11 ಮತ್ತು 27ರಲ್ಲಿ ಗೆಲುವು ಅನ್ನುವಂತಹ ವಿಚಾರ ಬ್ಯಾಡಗಿ ಪುರಸಭೆಯ ಡೀಟೇಲ್ ಇದು. 2ರಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಂಡಿದೆ ಮತ್ತು BJP 4 ವಾರ್ಡ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದ್ದು, ಅದರಲ್ಲಿ 11 ವಾರ್ಡ್ ನಂಬರ್ 11 9 ಸಂಖ್ಯೆ ಇದೆ. ಬ್ಯಾಡಗಿ ಪುರಸಭೆಯ 2ರಲ್ಲಿ ಕಾಂಗ್ರೆಸ್ ಗೆಲುವು, 10 ಮತ್ತು 8ರ ವಾರ್ಡ್ರಲ್ಲಿ, ಮತ್ತು 4ನೇ ವಾರ್ಡ್ನಲ್ಲಿ BJPಗೆ ಗೆಲುವಾಗಿದೆ, ಅದು 11ನೇ ವಾರ್ಡ್ ಮತ್ತು 12ನೇ ವಾರ್ಡ್ನಲ್ಲಿ ಅನ್ನುವಂತಹ ವಿವರಣೆಯನ್ನು ಇದ್ದೀವಿ. ಪಟ್ಟಣ ಪಂಚಾಯಿತಿಯ 190ರಲ್ಲಿ ಈಗ 5 ಫಲಿತಾಂಶಗಳು ಹೊರಕ್ಕೆ ಬಂದಿದೆ. ಪುರಸಭೆಯ 717ರಲ್ಲಿ ಆಲ್ಮೋಸ್ಟ್ 103 ರಿಸಲ್ಟ್ ಬಂದಾಗೋಗಿದೆ. ನೆಕ್ಸ್ಟ್ ಇನ್ನೇನು ಕೆಲವು ಹೊತ್ತುಗಳಲ್ಲೇ ಅದು ಕೂಡ ಕವರಪ್ ಆಗಿಬಿಡುತ್ತೆ. ನಗರಸಭೆಯ 217ರಲ್ಲಿ 23 ಗೆಲುವುಗಳ ಫಲಿತಾಂಶದ ಒಂದು ವಿವರಣೆಯನ್ನು ಕೊಡಲಾಗ್ತಾ ಇದೆ. ಬ್ಯಾಡಗಿ ಪುರಸಭೆಯಲ್ಲಿ 2ರಲ್ಲಿ ಕಾಂಗ್ರೆಸ್ ಗೆಲುವು ಮತ್ತು ಇನ್ನೂ 2ರಲ್ಲಿ BJP ಗೆಲುವು, ಮತ್ತು ಮಂಡ್ಯದ KR ಪೇಟೆ ಏನಾಗುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ನಲ್ಲಿ 2 JDS 1 ಕಾಂಗ್ರೆಸ್ ಹರಿಹರ ವಾರ್ಡ್ ನಂಬರ್ 10ರಲ್ಲಿ ಕೂಡ BJP ಖಾತೆ ತೆರೆದಿದೆ. ಮಂಡ್ಯದ KR ಪೇಟೆ JDS 2 ಮತ್ತು ಕಾಂಗ್ರೆಸ್ 1 ಮತ್ತು ಪಕ್ಷೇತರಕ್ಕೆ 1 ಗೆಲುವು ಆಗಿದೆ. ಹರಿಹರ ವಾರ್ಡ್ ನಂಬರ್ 10ರಲ್ಲಿ JDS ಗೆಲುವನ್ನು ಕಂಡಿದೆ ಅನ್ನುವಂಥ ವಿವರಣೆ ಸಿಗ್ತಾ ಇದೆ. ಆ್ಯಕ್ಚುಲಿ ಮಂಡ್ಯ ಲೋಕಸಭಾ ಎಲೆಕ್ಷನಲ್ಲಿ ಏನು ಕುತೂಹಲವನ್ನು ಉಂಟು ಮಾಡಿತ್ತು, ಈ ಲೋಕಲ್ ವಾರ್ಡ್ನಲ್ಲೂ ಕೂಡ ಅದೇ ಕುತೂಹಲವನ್ನು ಉಂಟು ಮಾಡಿತ್ತು. ಅವ್ರ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳಲಾಗ್ತಾ ಇತ್ತು. ಈಗ KR ಪೇಟೆಯ ವರದಿಯನ್ನು ನೋಡೋದೇ ಪ್ರಕಾರವಾಗಿ ಕಾಂಗ್ರೆಸ್ ಕಲ್ಲೇನು ಲಾಭ ಆಗಿಲ್ಲ, ಬದಲಾಗಿ JDS ತನ್ನ ಗಟ್ಟಿತನವನ್ನು ಅಲ್ಲಿ ಕಾಯ್ದುಕೊಂಡಿದೆ ಅಂತ ಸಿಗ್ತಾ ಇರುವಂತಹ ವಿಚಾರ. ಹೀಗಾಗಿ ಮಂಡ್ಯದಲ್ಲಿ JDS 2 ಕಾಂಗ್ರೆಸ್ 1 ಪಕ್ಷೇತರ 1 ಗೆಲುವನ್ನು ಕಾಣಲಾಗಿದೆ. ಅಲ್ಲಿ BJPಗೆ ಅವಕಾಶವೇ ಇಲ್ಲ. ಇನ್ನು ಹರಿಹರ ವಾರ್ಡ್ ನಂಬರ್ 10ರಲ್ಲಿ JDS ಗೆಲುವನ್ನು ದಕ್ಕಿಸ್ಕೊಂಡಿದೆ. JDS ಅಲ್ಲಿ ತನ್ನ ಅಕೌಂಟ್ನ ಓಪನ್ ಮಾಡಿರುವಂತಹ ಮಾಹಿತಿಯನ್ನು ಹರಿಹರ ವಾರ್ಡ್ ನಂಬರ್ 10ರಲ್ಲಿ ಮತ್ತು 11ರಲ್ಲಿ BJPಗೆ 5 ಮತ್ತು 8ರಲ್ಲಿ ಇತರೆ ಪಕ್ಷೇತರ ಅಭ್ಯರ್ಥಿಗಳಿಗೆ ಗೆಲುವು ಅನ್ನುವಂತಹ ಮಾಹಿತಿ. ನಂಜನಗೂಡಿನ ನಗರಸಭೆಯಲ್ಲಿ BJP ಹವಾ ಇದೆ ಅನ್ನುವಂತಹ ಒಂದು ಮಾಹಿತಿ. ಆ್ಯಕ್ಚುಲಿ ಅರವಿಂದ್ ಅದೇ ಹೇಳ್ತಾ ಇದ್ರು, ಯಾರ ಹವಾನೂ ಇಲ್ಲಿ ವರ್ಕೌಟ್ ಆಗಲ್ಲ, ಬದಲಾಗಿ ಅಲ್ಲಿ ಯಾರು ನಿಂತಿರ್ತಾರೆ ಅವರ ಒಂದು ವರ್ಚಸ್ಸೇ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತ, ಬದಲಾಗಿ ಇಲ್ಲಿ BJP ಹವಾ ಅಂತ ತೋರಿಸಲಾಗ್ತಾ ಇದೆ. ಇನ್ನು ಕುಡಿಗಲ್ ಪುರಸಭೆಯಲ್ಲಿ 3ರಲ್ಲಿ ಕಾಂಗ್ರೆಸ್ JDS 2 ಗೆಲುವನ್ನು ತನ್ನ ಪಾಲಿಗೆ ಇರಿಸಿಕೊಂಡಿದೆ. ನಂಜನಗೂಡಿನಲ್ಲಿ ನಗರಸಭೆಯಲ್ಲಿ BJP ಹವಾ ಇದ್ದು, ವಾರ್ಡ್ ನಂಬರ್ 2ರಲ್ಲಿ ಕಮಲಾ ಕೇಕೆಯನ್ನು ಹಾಕಿ ಅಲ್ಲಿ ಸಂಭ್ರಮವನ್ನು ಬೀರ್ತಾ ಇದೆ. ವಾರ್ಡ್ ನಂಬರ್ 26ರಲ್ಲಿ BJP ಗೆಲುವನ್ನು ದಕ್ಕಿಸ್ಕೊಂಡಿರುವಂಥ ಒಂದು ವಿವರಣೆ. ಕುಣಿಗಲ್ ಪುರಸಭೆಯಲ್ಲಿ 3 ಕಾಂಗ್ರೆಸ್ 2 JDS ಪಾಲಾಗಿರುವಂಥ ಗೆಲುವಿನ ವಿವರ. 217 ವಾರ್ಡ್ಗಳ ನಗರಸಭೆಯಲ್ಲಿ 34ರ ರಿಸಲ್ಟ್, ಅದು ಸ್ವಲ್ಪ ಈಗ ಫಾಸ್ಟ್ ಪಡ್ಕೋತಾ ಇದೆ. ಸ್ವಲ್ಪ ಸ್ಲೋ ಇತ್ತು, ಈಗ ಸ್ವಲ್ಪ ಫಾಸ್ಟ್ ಆಗ್ತಾ ಇದೆ. ಪಟ್ಟಣ ಪಂಚಾಯಿತಿ ನಾಗಾಲೋಟದಲ್ಲಿ ಓಡ್ತಾ ಇದೆ. 290 ಪೈಕಿ 87 ವಾರ್ಡ್ಗಳ ರಿಸಲ್ಟ್ ಈಗಾಗಲೇ ಬಂದ್ಬಿಟ್ಟಿದೆ ಪಟ್ಟಣ ಪಂಚಾಯಿತಿಯಲ್ಲಿ. ಪುರಸಭೆಯ 717 ವಾರ್ಡ್ಗಳ ಪೈಕಿ 134 ವಾರ್ಡ್ಗಳ ರಿಸಲ್ಟ್ ಈಗಾಗಲೇ ಡಿಕ್ಲೇರ್ ಆಗಿದೆ. ಕಾಂಗ್ರೆಸ್ 65, BJP 25, JDS 20, ಇತರರು 4. ನಗರಸಭೆಯ 217 ವಾರ್ಡ್ಗಳ ಪೈಕಿ 34ರ ರಿಸಲ್ಟ್, ಕಾಂಗ್ರೆಸ್ 17, BJP 7, JDS 7, ಇತರರು 3. ಹಾಗೆಯೇ ಪಟ್ಟಣ ಪಂಚಾಯಿತಿಯ 290 ವಾರ್ಡ್ಗಳಿಗೆ ಚುನಾವಣೆ ನಡೆದಿತ್ತು. ಅದರಲ್ಲಿ 87ರ ರಿಸಲ್ಟ್ ಡಿಕ್ಲೇರ್ ಆಗಿದೆ. 22 ಕಾಂಗ್ರೆಸ್, BJP 42, 13 ಜೆ ಡಿ ಎಸ್. ಅದಕ್ಕೆ ನಾನು ಹೇಳ್ತಾ ಇದ್ದೆ ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿಯ ಪಾರಮ್ಯ ಜೋರಾಗಿ ಇದೆ, ಆದರೆ ಪುರಸಭೆ ಮತ್ತು ನಗರಸಭೆಗಳಲ್ಲಿ ದೋಸ್ತಿ ಪಕ್ಷಗಳು ಮುಂದಿವೆ ಅಂತನ್ಬಿಟ್ಟು ಇನ್ ಡೀಟೇಲ್ ಆಗಿ ಯಾವ್ಯಾವ ವಾರ್ಡ್ಗಳನ್ನು ಯಾರ್ಯಾರು ಗೆದ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಶಿಕಾರಿಪುರದಿಂದ ನಮಗೆ ಇನ್ನೂ ಕೂಡ ರಿಸಲ್ಟ್ ಸರಿಯಾಗಿ ಸಿಗೋದಿಲ್ಲ. ಶಿವಮೊಗ್ಗದ ನಾನು ಆಗಲೇ ಹೇಳ್ತಾ ಇದ್ದೆ, ಕಡೂರು, ಚಿಕ್ಕಮಗಳೂರಿನ ಕಡೂರಲ್ಲೂ ಕೂಡ ಅಕೌಂಟ್ ಓಪನ್ ಆಗಿಲ್ಲ, ಇನ್ನೂ ಕೂಡ ಅಲ್ಲಿನ ಅಪ್ಡೇಟ್ಸ್ ಸಿಗ್ತಾ ಇಲ್ಲ. ಕೋಲಾರದ ಬಂಗಾರಪೇಟೆ ಪುರಸಭೆಯಲ್ಲಿ 4 ಕಾಂಗ್ರೆಸ್ ಗೆದ್ದಿದ್ದಾರೆ. ಮಾಲೂರಿನಲ್ಲಿ 8 ರಿಸಲ್ಟ್ ಸಿಕ್ಕಿದೆ, ಕಾಂಗ್ರೆಸ್ 6, BJP 2. ಶ್ರೀನಿವಾಸಪುರ 13 ರಿಸಲ್ಟ್ ಬಂದಿದೆ, ಕಾಂಗ್ರೆಸ್ 4, JDS 6, 3 ಇತರರು. ಹಾಗೆಯೇ ಬಾಗೇಪಲ್ಲಿಯಲ್ಲಿ ಇನ್ನೂ ಕೂಡ ನಮಗೆ ರಿಸಲ್ಟ್ ಅಪ್ಡೇಟ್ಸ್ ಯಾವುದೂ ಕೂಡ ಸಿಗ್ತಾ ಇಲ್ಲ. ಜೊತೆಗೆ ಗುಂಡ್ಲುಪೇಟೆದು ಕೂಡ ಇನ್ನೂ ರಿಸಲ್ಟ್ ಸಿಗ್ತಾ ಇಲ್ಲ. ನಂಜನಗೂಡು ಆದಮೇಲೆ ಗುಂಡ್ಲುಪೇಟೆ ಬರುತ್ತಾ ಗೊತ್ತಿಲ್ಲ. KR ನಗರದಲ್ಲೂ ಕೂಡ ಇನ್ನೂ ಅಪ್ಡೇಟ್ಸ್ ಯಾವುದೂ ಬಂದಿಲ್ಲ. ಮೈಸೂರು ಜಿಲ್ಲೆ ಯಾಕೋ ಸ್ಲೋ ಆಗ್ತಾ ಇದೆ, ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರದ್ದು. ಮೈಸೂರಿನ ಬನ್ನೂರ್ದು ರಿಸಲ್ಟ್ ಸಿಗ್ತಾ ಇದೆ, 3ರಲ್ಲಿ 2 ಕಾಂಗ್ರೆಸ್, 1 JDS. ಇನ್ನು ಬಳ್ಳಾರಿಯ ಸಂಡೂರಿನಿಂದ ಯಾವುದೇ ಅಪ್ಡೇಟ್ಸ್ ನಮಗೆ ಬರ್ತಾ ಇಲ್ಲ. ಹೂವಿನ ಹಡಗಲಿನಲ್ಲಿ 1 ಬಂದಿದೆ, ಅದು ಕಾಂಗ್ರೆಸ್ ಗೆದ್ದುಕೊಂಡಿದ್ದಾರೆ ಪುರಸಭೆಯ ರಿಸಲ್ಟ್. ಹರಪನಹಳ್ಳಿ, ಬಳ್ಳಾರಿಯ ಹರಪನಹಳ್ಳಿನಲ್ಲಿ 1 ರಿಸಲ್ಟ್ ಬಂದಿದೆ, 1 ಕಾಂಗ್ರೆಸ್ ಗೆದ್ದುಕೊಂಡಿದೆ. ಇನ್ನು ನರಗುಂದ, ಗದಗದಲ್ಲಿ ನರಗುಂದದಿಂದ ಯಾವುದೇ ಅಪ್ಡೇಟ್ಸ್ ನಮಗೆ ಇನ್ನೂ ಕೂಡ ಬರ್ತಾ ಇಲ್ಲ. ಮುಂಡರಗಿಯಿಂದ ಕೂಡ ನಮಗೆ ಯಾವುದೇ ಅಪ್ಡೇಟ್ಸ್ ಇನ್ನೂ ಕೂಡ ಸಿಗ್ತಾ ಇಲ್ಲ. ಇನ್ನು ದಕ್ಷಿಣ ಕನ್ನಡದ ಮೂಡಬಿದಿರಿನಲ್ಲಿ ಯಾಕೋ ಸ್ಲೋ ಆಗಿದೆ, 23ರಲ್ಲಿ 1 ಯಾವುದು ಕೂಡ ನಮಗೆ ಅಪ್ಡೇಟ್ ಸಿಕ್ಕಿಲ್ಲ. ಆನೇಕಲ್, ಬೆಂಗಳೂರು ನಗರದ ಆನೇಕಲ್, ಅಲ್ಲಿಂದಲೂ ಕೂಡ ನಮಗೆ 27ರಲ್ಲಿ ಯಾವ ವಾರ್ಡ್ ರಿಸಲ್ಟ್ ಕೂಡ ಸಿಕ್ಕಿಲ್ಲ. ದೇವನಹಳ್ಳಿ ರಿಸಲ್ಟ್ ನಮಗಿನ್ನೂ ಕೂಡ ಸಿಕ್ಕಿಲ್ಲ. ಚಿತ್ರದುರ್ಗದ ಹಿರಿಯೂರಿನ ರಿಸಲ್ಟ್ ನಮಗಿನ್ನೂ ಕೂಡ ಯಾವುದು ಕೂಡ ಬಂದಿಲ್ಲ. ಆದರೆ ಪಟ್ಟಣ ಪಂಚಾಯಿತಿಯಲ್ಲಿ 87 ವಾರ್ಡ್ಗಳ ರಿಸಲ್ಟ್ ಈಗಾಗಲೇ ಡಿಕ್ಲೇರ್ ಆಗಿದೆ. ಪುರಸಭೆಯ 717 ವಾರ್ಡ್ಗಳ ಪೈಕಿ 164 ರಿಸಲ್ಟ್ ಈಗಾಗಲೇ ನಮಗೆ ದಕ್ಕಿದೆ. 717 ಕಾಂಗ್ರೆಸ್ ಹೆಚ್ಚಿನ ಸಂಖ್ಯೆ. ಇನ್ನು ನಗರಸಭೆಯಲ್ಲಿ 34 ವಾರ್ಡ್ಗಳ ರಿಸಲ್ಟ್ ಸಿಕ್ಕಿದೆ, 17 ಕಾಂಗ್ರೆಸ್, 7 BJP, 7 JDS, ಇತರರು 3 ಅಂತನ್ಬಿಟ್ಟು. ಪಟ್ಟಣ ಪಂಚಾಯಿತಿಯಲ್ಲಿ BJP ಜಾಸ್ತಿ ಇದೆ, ಕಾಂಗ್ರೆಸ್ 22, BJP 42, JDS 13, ಇತರರು 10, 87 ವಾರ್ಡ್ಗಳ ರಿಸಲ್ಟ್. ಪಾವಗಡ ಪುರಸಭೆಯಲ್ಲಿ ಕಾಂಗ್ರೆಸ್ನ ಹವಾ, 6ರಲ್ಲಿ ಕಾಂಗ್ರೆಸ್, 3ರಲ್ಲಿ JDS ಗೆದ್ದಿದ್ದಾರೆ. 9 ಅವರೇ ತಮ್ಮ ತೆಕ್ಕೆಗೆ ಹಾಕೊಂಡ್ಬಿಟ್ಟಿದ್ದಾರೆ. ಪಾವಗಡ ಪುರಸಭೆಯಲ್ಲಿ ಕಾಂಗ್ರೆಸ್ ಮತ್ತು JDS 2 ಕೂಡ ಮಿತ್ರ ಪಕ್ಷಗಳು 6+3 9 ವಾರ್ಡ್ಗಳನ್ನು ಗೆದ್ದುಕೊಂಡಿರ್ತಕ್ಕಂಥದ್ದು. ಇನ್ನು ಅದರ ನಂತರ ಪಟ್ಟಣ ಪಂಚಾಯಿತಿ 87ಕ್ಕೆ ಏರಿಕೆಯಾಗಿದೆ ನೋಡಿ. 290ರಲ್ಲಿ 87 ವಾರ್ಡ್ಗಳ ರಿಸಲ್ಟ್ ಬರ್ತಾ ಇದೆ. 717 ಪುರಸಭೆಯಲ್ಲಿ ನಮಗೆ 164 ರಿಸಲ್ಟ್ ನಮಗೆ ಸಿಗ್ತಾ ಇದೆ ಇಲ್ಲಿ ತನಕ. 80 ಕಾಂಗ್ರೆಸ್, 34 BJP. ನಗರಸಭೆಯಲ್ಲಿ ಒಟ್ಟು 217ರಲ್ಲಿ 17 ಕಾಂಗ್ರೆಸ್, 7 BJP, 7 JDS, ಇತರರು 3. ಪಟ್ಟಣ ಪಂಚಾಯಿತಿಯಲ್ಲಿ ಮಾತ್ರ BJP 22, ಕಾಂಗ್ರೆಸ್ 42, BJP 13, JDS, ಇತರರು 10. ಈ ಇತರರು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗ್ತಾರೆ. ಯಾವುದೋ ಒಂದು ಪಕ್ಷ 1-2 ವಾರ್ಡ್ನ ಮತಗಳಿಂದ ಬಹುಮತ ಇಲ್ಲ ಅಂತಂದರೆ ಅಂಥ ಸಂದರ್ಭದಲ್ಲಿ ಪಕ್ಷೇತರನ್ನ ಕರ್ಕೊಂಡು ಅವರು ಅಧಿಕಾರ ಎಷ್ಟೋ ಕಡೆ ಲೋಕಲ್ ಬಾಡಿ ಎಲೆಕ್ಷನ್ಗಳಲ್ಲಿ ಪಕ್ಷೇತರರೇ ಸೇರ್ಕೊಂಡು ಸರ್ಕಾರ ಮಾಡಿರೋದು ಇದೆ. ಅಂದರೆ ಸರ್ಕಾರ ಅಂದರೆ ಅಧಿಕಾರ ಹಿಡಿದಿರೋದು ಇದೆ. ಯಾವ ಪಕ್ಷಕ್ಕೂ ಮತ ಬಂದಿರಲ್ಲ, ಪಕ್ಷೇತರರೇ. ಈಗ 20ರಲ್ಲಿ 12 ಪಕ್ಷೇತರರೇ ಗೆದ್ದುಬಿಟ್ಟಿದ್ರೆ ಅವ್ರುಗಳೇ ಸೇರಿಕೊಂಡು ಪುರಸಭೆಯನ್ನೋ ನಗರಸಭೆಯನ್ನೋ ಪಟ್ಟಣ ಪಂಚಾಯಿತಿಯನ್ನೋ ಹಿಡ್ಕೊಳ್ತಕ್ಕಂಥ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದೆ ಇತ್ತು ಈ ಹಿಂದೆ ಎಲ್ಲ. ಆಮೇಲೆ ಜೊತೆಗೆ ಯಾಕೆ ಇದು ಇಷ್ಟೊಂದು ಹೈಪ್ ಆಗಲಿಲ್ಲ ಅಂತಂದರೆ ಮೊನ್ನೆ ಅಷ್ಟೇ ಲೋಕಸಭಾ ಎಲೆಕ್ಷನ್ ಮುಗಿದಿದೆ, ಎಲ್ಲ ಆ ಬ್ಯುಸಿನಲ್ಲಿದ್ದರು. ಸೊ ಹಾಗಾಗಿ ಇದ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿಲ್ಲ. ಇಲ್ಲೆಲ್ಲ ಕೂಡ ದೊಡ್ಡ ಮಟ್ಟದ ನಾಯಕರುಗಳು ಕೂಡ ಬಂದು ಪ್ರಚಾರ ಮಾಡಬೇಕು ಅಂತ ಏನಿಲ್ಲ. ಅಲ್ಲಿ ಲೋಕಲ್ ಲೀಡರ್ಗಳಿರ್ತಾರೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಆ ಕ್ಷೇತ್ರದ ಶಾಸಕ ಅಥವಾ ಆ ವಿಧಾನಸಭೆ ಕ್ಷೇತ್ರದ ಶಾಸಕ ಅವರು ಹೇಳಿದ ಆಮೇಲೆ ಅಭ್ಯರ್ಥಿಗಳನ್ನ ಅಂತಿಮ ಪಡಿಸೋದು ಕೂಡ ಏನು ಪಾರ್ಟಿಗಳಲ್ಲ ಇಲ್ಲಿ. ಅಲ್ಲ, ಈ ಎಲೆಕ್ಷನ್ ಎದುರಿಸೋಕ್ಕಾಗದೇ ಇದ್ದವ್ರು ಇನ್ನು ದೊಡ್ಡ ಎಲೆಕ್ಷನ್ ಏನು ಎದುರಿಸ್ತಾರೆ? ಹಾಗೇನೆ. ಸೊ ಹಾಗಾಗಿ ಇಲ್ಲಿ ಆ ಶಾಸಕರೇನಿರ್ತಾರೆ, ಆ ಕ್ಷೇತ್ರದ ಶಾಸಕರು ಅವರೇ ಟಿಕೆಟ್ ಅನೌನ್ಸ್ ಮಾಡಿಬಿಡ್ತಾರೆ. ಅವ್ರಿಗೆ ಗೊತ್ತಿರುತ್ತಲ್ಲ ಯಾವ್ಯಾವ ವಾರ್ಡ್ಗೆ ಯಾರ್ಯಾರು ಕೊಡಬೇಕು ಅಂತ, ಅವರೇ ಟಿಕೆಟ್ ಅನೌನ್ಸ್. ಯಾವ ಹೈಕಮಾಂಡು ಬರಲ್ಲ, ಏನು ತಲೆ ಕೆಡಿಸ್ಕೊಳ್ಳಲ್ಲ, ಅವರವರೇ ಎಲ್ಲ. ಆಮೇಲೆ ಬಟ್ಟು ಏನಾದರೂ ತೀರಾ ಹೀನಾಯ ಸೋಲುಗಳಾಗ್ಬಿಟ್ರೆ ಅಂಥ ಸಂದರ್ಭದಲ್ಲಿ ಶಾಸಕರು ಉತ್ತರ ಕೊಡಬೇಕಾಗುತ್ತೆ ಪಕ್ಷಕ್ಕೆ. ನಿಮಗೆ ಅಧಿಕಾರ ಕೊಟ್ಟರು ಯಾಕಪ್ಪ ನೀ ಹಿಂಗೆ ಮಾಡಿದೆ ಅಂತ ಕೇಳ್ತಾರೆ, ಇಲ್ಲ ಅಂತ ಅಲ್ಲ. ಆಮೇಲೆ ದೊಡ್ಡ ಮಟ್ಟದಲ್ಲಿ ಗೆದ್ದರೆ ಆ ಶಾಸಕನಿಗೆ ಕ್ರೆಡಿಟ್ ಹೋಗುತ್ತೆ, ನನ್ನ ನಾಯಕತ್ವದಲ್ಲಿ ಗೆಲ್ಸ್ಕೊಂಡ್ಬಂದೆ ಅಂತ. ಇದು ಹೆಂಗೆ ಅಂದರೆ ಮ್ಯೂಚುವಲ್. ಇವೆಲ್ಲನೂ ಈಗ ಶಾಸಕರಾಗಿ ಆಯ್ಕೆಯಾಗಿರೋರು ತಮ್ಮ ಕೆಳಕ್ಕೆ ಬರ್ತಕ್ಕಂಥ ಪುರಸಭೆ, ನಗರಸಭೆ ಮತ್ತು ಪಟ್ಟಣ ಪಂಚಾಯಿತಿಯಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಂಡ್ರೆ ನೆಕ್ಸ್ಟು MLA ಎಲೆಕ್ಷನ್ ಬಂದಾಗ ಇವರೆಲ್ಲ ಸೇರಿ ಅವ್ರಿಗೆ ವರ್ಕ್ ಮಾಡಬೇಕು. ಹಂಗೇನೆ ಈಗ ಎಲ್ಲಾ ಎಂಎಲ್ಎಗಳು ಸೇರ್ಕೊಂಡು ಅವ್ರ ಪಕ್ಷದ ಲೋಕಸಭಾ ಅಭ್ಯರ್ಥಿಗೆ ಹೆಂಗ್ ವರ್ಕ್ ಮಾಡ್ತಾರೆ, ಎಂಪಿ ಕೂಡ ಒಬ್ಬ ಈಗಾಗಲೇ ಈಗ ಎಂಪಿ ಎಲೆಕ್ಷನ್ ಮುಗಿದಿರೋದ್ರಿಂದ ನೆಕ್ಸ್ಟ್ ವಿಧಾನಸಭಾ ಎಲೆಕ್ಷನ್ ಬಂದಾಗ ಎಂಪಿ ಪ್ರಭಾವ ಎಂಎಲ್ಎ ಕ್ಷೇತ್ರಗಳ ಮೇಲೆ ಇರುತ್ತೆ. ಸೊ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಪಕ್ಷವನ್ನ ಗೆಲ್ಲಿಸ್ಕೋಬೇಕು, ಬೆಳೆಸ್ಕೋಬೇಕು. ಅದಕ್ಕೆ ಈ ಲೋಕಲ್ ಬಾಡಿ ಎಲೆಕ್ಷನ್ ಏನಿದೆ ಇದೇ ಸೋಪಾನ ಅಥವಾ ಇದೇ ಬೇಸ್ಮೆಂಟ್, ಇಲ್ಲಿಂದನೇ ಶುರುವಾಗುತ್ತೆ. ಲೋಕಲ್ ಎಲೆಕ್ಷನ್ಗಳನ್ನ ಗೆಲ್ಲಕ್ಕಾಗದಿದ್ದವ್ರು ನೀವು ಎಮ್ ಎಲ್ ಎ ಎಂ ಪಿ ಗೆಲ್ತೀರಾ ಅಂತ ಜನ ಕೇಳ್ತಾರೆ. ಸೊ ಹಾಗಾಗಿ ಅದಕ್ಕೆ ಎಲ್ಲರೂ ಹೇಳೋದು ನಾವು ಬೂತ್. ಇನ್ನೊಂದು ವಿಚಾರ, ಕೊನೆಗೆ ಲಾಟ್ರಿಯಲ್ಲಿ ಗೆಲುವನ್ನ ಕಂಡಿರುವಂತಹ ಒಂದು ವಿವರಣೆ. ಕೆ ಆರ್ ಪೇಟೆ ಪುರಸಭೆಯ 18 ವಾರ್ಡ್ಗಳಲ್ಲಿ ಟೈಅಪ್ ಆಗೋಗಿದೆ. ಹೀಗಾಗಿ ಅಲ್ಲಿ ಲಾಟ್ರಿ ಮಾಡಬೇಕಾಯ್ತು. ಕಾಂಗ್ರೆಸ್ JDS ಅಭ್ಯರ್ಥಿಗಳಿಗೆ ಸಮನಾಗಿ ಮತ ಹಾಕಿದ್ದಾರೆ. ಹೀಗಾಗಿ ಯಾರ ಗೆಲುವು ಅಂತ ನೋಡೋದಕ್ಕೆ ಸಮಾನ ಮತದ ಕಲ್ಪನಾ ಮತ್ತು ಶೀಲಾ ಇವರಿಬ್ಬರ ಮಧ್ಯೆ ಒಂದು ಲಾಟ್ರಿಯನ್ನ ಎತ್ತಲಾಯಿತು. ಆ ಲಾಟ್ರಿ ಎತ್ತಿದಲ್ಲಿ ಕಾಂಗ್ರೆಸ್ನ ಕಲ್ಪನಾ ಅವರಿಗೆ ಗೆಲುವು ದಕ್ಕಿದೆ. ಅದು KR ಪೇಟೆಯಲ್ಲಿ 18ನೇ ವಾರ್ಡ್ನಲ್ಲಿ ಫಲಿತಾಂಶ ಟೈ ಆಗಿದ್ರ ಹಿನ್ನೆಲೆಯಲ್ಲಿ ಲಾಟ್ರಿ ಮೂಲಕ ಗೆಲುವು ಯಾರ್ದು ಅನ್ನೋದನ್ನ ತೀರ್ಮಾನ ಮಾಡಬೇಕಾಯ್ತು. ಆಕ್ಚುಲಿ ಬೇರೆ ಎಲೆಕ್ಷನ್ಗಳಲ್ಲಿ ಈ ತರ ಟೈಅಪ್ ಆದ್ರೆ ಆ ತರ ಲಾಟ್ರಿ ಹಾಕ್ತಾರೆ, ಟಾಸ್ ಹಾಕ್ಬಿಡ್ತಾರೆ. ಲೋಕಸಭಾ ಎಲೆಕ್ಷನ್ ಆಗ್ಬೋದು ಅಥವಾ ಲೋಕಸಭಾ ಎಲೆಕ್ಷನ್ ಅಲ್ಲಿ ಆಗ್ಬಿಟ್ರೆ ಲಕ್ಷಾಂತರ ಓಟ್ಗಳಿರೋದ್ರಿಂದ ಈಸಿಯಾಗಿ ಒಪ್ಪಲ್ಲ ಟಾಸ್ ಹಾಕಕ್ಕೆ, ಇನ್ನೊಂದ್ಸರ್ತಿ ಮರು ಎಣಿಕೆ ಮಾಡಿ ಅಂತ ಕೂತ್ಕೋತಾರೆ. ವಿಧಾನಸಭಾ ಎಲೆಕ್ಷನ್ ಅಲ್ಲೂ ಕೂಡ ನಮಗೆ ತುಂಬಾ ತಾಜಾ ಎಕ್ಸಾಂಪಲ್ ಅಂತಂದ್ರೆ ಚಾಮರಾಜನಗರ ಜಿಲ್ಲೆ ಸಂತೇಮರಳ್ಳಿನಲ್ಲಿ ಹಿಂಗೆ ಒಂದು ಲೋಕಸಭಾ, ಅವಾಗ ಅದು ಸಂತೇಮರಳ್ಳಿ ವಿಧಾನಸಭಾ ಕ್ಷೇತ್ರ ಅಂತ ಇತ್ತು, ಈಗಿಲ್ಲ. ಅಲ್ಲಿ ಧ್ರುವನಾರಾಯಣ್ ಈಗ ಏನ್ ಸೋತ್ರಲ್ಲ ಎಲೆಕ್ಷನ್ ಅಲ್ಲಿ, ಧ್ರುವನಾರಾಯಣ್ ಮತ್ತೆ ಕೃಷ್ಣಮೂರ್ತಿ ಎಲೆಕ್ಷನ್ ಅಲ್ಲಿ ನಿಂತಿದ್ರು. ಟೈ ಆಗೋಯ್ತು. ಅಲ್ಲಿ ಟೈ ಆದಾಗ ಟಾಸ್ ಹಾಕಿ ಒಂದು ಮತದ ಅಂತರದಿಂದ ಧ್ರುವನಾರಾಯಣ್ ಗೆದ್ದು. ಅದೊಂದು ಇತಿಹಾಸ ಇದೆ, ಹಂಗ್ ಮಾಡಬಹುದು. ಈಗ ಸರಿನೂ ಹಂಗ ಆಗತ್ತೇನೋ ಅನ್ನೋ ನಿರೀಕ್ಷೆ ಇತ್ತು, ಅದಾಗ್ಲಿಲ್ಲ. 700 ಡಿಫರೆನ್ಸ್ ಹಂಗಾಯ್ತು. ಸೊ ಹಾಗಾಗಿ ಇಲ್ಲ ಆಗ್ಬಿಡುತ್ತೆ, ಯಾಕಂದ್ರೆ ಇಲ್ಲಿ ಮತಗಳೇ ಕಡಿಮೆ ಇರೋದ್ರಿಂದ ಈ ತರ ಟೈಗಳು ಇನ್ನೂ ಒಂದು 4-5 ಬಂದ್ರು ಏನು ಆಶ್ಚರ್ಯ ಪಡೋ ಹಾಗಿಲ್ಲ. ಟೈ ಆದಾಗ ಕಾಂಗ್ರೆಸ್ JDS ಮಧ್ಯೆ ಇದ್ದಿದ್ರಿಂದ ಯಾರಿಗೂ ಅಸಮಾಧಾನ ಇರಲ್ಲ. ಬಿಜೆಪಿ ಮತ್ತು ಕಾಂಗ್ರೆಸ್ ಅಥವಾ JDS ಬಿಜೆಪಿನೂ ಇದ್ದಿದ್ರೆ ಬಿಜೆಪಿಗೆ ಹೋಗ್ಬಿಟ್ಟಿದ್ರೆ ಅಸಮಾಧಾನ ಆಗ್ಬಿಡುತ್ತೆ, ನಿಜ. ತಿಪಟೂರು ನಗರಸಭೆಯಲ್ಲಿ 4ರಲ್ಲಿ ಬಿಜೆಪಿ ಗೆಲುವನ್ನ ತನ್ನದಾಗಿಸಿಕೊಂಡಿರುವಂತಹ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್ ನೀವು ನೋಡ್ತಾ ಇದ್ದೀರಿ. ಪುರಸಭೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ದೇ ಹವಾ ಅನ್ನುವಂತಹ ಒಂದು ಲೇಟೆಸ್ಟ್ ಅಪ್ಡೇಟ್. 100ರ ಗಡಿ ದಾಟಿದೆ ಕಾಂಗ್ರೆಸ್ನ ಸಂಖ್ಯೆ ಅಂತ, ಹೀಗಾಗಿ ಅವರ ಹವಾ ಎದ್ದೇಳ್ತಾ ಇದೆ. ನಗರಸಭೆಗಳಲ್ಲಿ ಕಾಂಗ್ರೆಸ್ ತನ್ನ ಪ್ರಾಬಲ್ಯವನ್ನು ಹೆಚ್ಚು ಸಾಧಿಸಿದೆ, ಹೀಗಾಗಿ ಗೆಲುವನ್ನು ತನ್ನದಾಗಿಸಿಕೊಂಡಿದೆ ಅಂತ ಪಟ್ಟಣ ಪಂಚಾಯಿತಿಗಳಲ್ಲಿ ಕಮಲ ಕೇಕೆ ಹಾಕಿ ಅಲ್ಲಿ ನಗುವನ್ನು ಬೀರ್ತಾ ಇದೆ. ಇನ್ನು 1 ಗಂಟೆಯಲ್ಲಿ ಕಂಪ್ಲೀಟ್ ಇದರ ಔಟ್ಪುಟ್ ಸಿಕ್ಬಿಡುತ್ತೆ, ಚಿತ್ರಣ ಸಿಕ್ಬಿಡುತ್ತೆ. ಏನು ಯಾರಿಗೆ ಎಷ್ಟು ಸ್ಥಾನಗಳು ಸಿಕ್ಕಿದೆ, ಯಾರ ಗೆಲುವು ಎಷ್ಟು ಪ್ರಮಾಣದಲ್ಲಿ ಇದೆ, ಯಾರು ಸೋತ್ರು ಅನ್ನುವಂತಹ ಕಂಪ್ಲೀಟ್ ಕವರೇಜ್ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮಗೆ ಸಿಕ್ಬಿಡುತ್ತೆ. ಆಲ್ಮೋಸ್ಟ್ 9 ಗಂಟೆ ಅಷ್ಟರಲ್ಲಿ ಸಿಕ್ಬಿಡುತ್ತೆ ಅಂತ ಕಾಣುತ್ತೆ. ನಗರಸಭೆಯ 217ರಲ್ಲಿ 43ರ ಫಲಿತಾಂಶ ಸಿಕ್ಕಿದ್ದು, ಕಾಂಗ್ರೆಸ್ 22, ಬಿಜೆಪಿ 8 ಸ್ಥಾನಗಳನ್ನು ತನ್ನದಾಗಿಸಿಕೊಂಡಿದೆ. ಪಟ್ಟಣ ಪಂಚಾಯಿತಿಯಲ್ಲಿ 290ರಲ್ಲಿ 102 ಗೆಲುವನ್ನು ಕಂಡಿದೆ. ಅದರಲ್ಲಿ ಕಾಂಗ್ರೆಸ್ 30, 47 ಬಿಜೆಪಿ, 13 JDS ಇತರೆ 2 ಗೆಲುವನ್ನು ತನ್ನದಾಗಿಸಿಕೊಂಡಿದೆ. ಪುರಸಭೆಯ 717ರಲ್ಲಿ 210ರ ರಿಸಲ್ಟ್ ಸಿಕ್ಕಿದೆ. ಅದರಲ್ಲಿ ಕಾಂಗ್ರೆಸ್ಸೇ ಅತಿ ಹೆಚ್ಚು 102 ಗೆಲುವನ್ನು ಕಾಣೋ ಮೂಲಕವಾಗಿ ತನ್ನದಾಗಿಸಿಕೊಂಡಿರುವಂತಹ ವಿವರಣೆಯನ್ನು ನೋಡಬಹುದಾಗಿದೆ. ನಗರಸಭೆಯಲ್ಲಿ ಕಾಂಗ್ರೆಸ್ ಹವಾ ಇದ್ದು ಪಟ್ಟಣ ಪಂಚಾಯಿತಿಗಳಲ್ಲಿ ಕಮಲ ಕೇಕೆಯನ್ನು ಹಾಕಿ ನಗುವನ್ನು ಬೀರ್ತಾ ಇರುವಂತಹ ವಿವರಣೆ. ಈ ಕ್ಷಣದ ಒಂದು ಟ್ರೆಂಡ್ ಈಗ ಸಿಗ್ತಾ ಇದೆ ನಮಗೆ, ಟ್ರೆಂಡ್ ಅಷ್ಟೇನೆ. ಆ ಟ್ರೆಂಡ್ ಅನ್ನು ಆಧಾರವಾಗಿ ಇಟ್ಕೊಳ್ಳೋದಾದ್ರೆ ಪಟ್ಟಣ ಪಂಚಾಯಿತಿಯಲ್ಲಿ 290 ವಾರ್ಡ್ಗಳ ಪೈಕಿ 109 ವಾರ್ಡ್ಗಳ ರಿಸಲ್ಟ್ ಈಗಾಗಲೇ ಸಿಕ್ಕಿದೆ. ಪುರಸಭೆಯಲ್ಲಿ 717ರಲ್ಲಿ 210 ವಾರ್ಡ್ಗಳು ಸಿಕ್ಕಿದೆ. ಪುರಸಭೆಯಲ್ಲಿ ಕಾಂಗ್ರೆಸ್ನ ಪಾರಮ್ಯ ಎದ್ದು ಕಾಣ್ತಾ ಇದೆ. ಪಟ್ಟಣ ಪಂಚಾಯಿತಿಯಲ್ಲಿ ಬಿಜೆಪಿಯ ಅಲೆ ಕಂಡು ಬರ್ತಾ ಇದೆ. ಯಾರ್ಯಾರು ಎಲ್ಲೆಲ್ಲಿ ಗೆಲ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೀವು ಮಧ್ಯ ಸ್ಕ್ರೀನ್ನಲ್ಲಿ ನೋಡ್ತಾ ಇರ್ತೀರಾ. ಅರಕಲಗೂಡು ಪಟ್ಟಣ ಪಂಚಾಯಿತಿ JDS 4, ಬಿಜೆಪಿ 3, ಕಾಂಗ್ರೆಸ್ 1ರಲ್ಲಿ ಗೆಲುವನ್ನು ಕಂಡಿದ್ದಾರೆ. ನವಲಗುಂದ ವಾರ್ಡ್ ನಂಬರ್ 12ರಲ್ಲಿ ಬಿಜೆಪಿಯ ಸುಮಂಗಲ ಅಂತಕ್ಕಂಥವರು ಗೆಲುವನ್ನು ಸಾಧಿಸಿದ್ದಾರೆ ಅಂತಕ್ಕಂಥ ಅಪ್ಡೇಟ್ ಸಿಗ್ತಾ ಇದೆ. ವಾರ್ಡ್ ನಂಬರ್ 1ರಲ್ಲಿ ಬಿಜೆಪಿ ಅಭ್ಯರ್ಥಿ ಜ್ಯೋತಿ ಗೊಲ್ಲಾರ್ ಜಯಭೇರಿಯನ್ನು ಬಾರಿಸಿದ್ದಾರೆ ಅಂತಕ್ಕಂಥ ಲಿಸ್ಟು. ಇನ್ನು ಅರಕಲಗೂಡು ಪಟ್ಟಣ ಪಂಚಾಯಿತಿ 4, 3, 1 ಅದರಲ್ಲಿ 3 ಅಂತಕ್ಕಂಥದ್ದು ಬಿಜೆಪಿ. KR ನಗರ ಪುರಸಭೆಯಲ್ಲಿ 3ರಲ್ಲಿ ಕಾಂಗ್ರೆಸ್ ಗೆಲುವು, JDS 1ರಲ್ಲಿ ಗೆದ್ದಿದ್ದಾರೆ ಅಂತಕ್ಕಂಥದ್ದು. ಇನ್ನೂ ಖಾತೆ ತೆಗೆದಿಲ್ಲ KR ನಗರ, ಸಾರಾ ಮಹೇಶ್ ಅವರ ಕ್ಷೇತ್ರ, ಅಲ್ಲಿ ಬಿಜೆಪಿಗೆ ಯಾವುದೇ ನೆಲೆ ಇಲ್ವಾ ಅಂತಕ್ಕಂಥದ್ದು. KR ನಗರ ಪುರಸಭೆಯಲ್ಲಿ 3ರಲ್ಲಿ ಕಾಂಗ್ರೆಸ್, JDS 1ರಲ್ಲಿ ಗೆಲುವನ್ನು ಕಂಡಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಮಗೆ. ಸೊ ಅದಾದ ನಂತರ ಇನ್ನು ಬಿಜೆಪಿ ಯಾವುದೇ ಖಾತೆಯನ್ನು ತೆಗೆದಿಲ್ಲ. ಸೊ ಇವೆಲ್ಲ ಗೊತ್ತಾಗ್ತಾ ಇದೆ. ನೋಡೋಣ ಒಂದೊಂದಾಗಿ. ಒಟ್ಟು 717 ಪುರಸಭೆ ವಾರ್ಡ್ಗಳ ಪೈಕಿ ನಮಗೀಗಾಗಲೇ 210 ಪುರಸಭೆ ವಾರ್ಡ್ಗಳ ರಿಸಲ್ಟ್ ನಮಗೆ ಸಿಕ್ಕಿದೆ. ಕಾಂಗ್ರೆಸ್ ಈಗಾಗಲೇ ಶತಕವನ್ನು ಬಾರಿಸಿದೆ. ಕಾಂಗ್ರೆಸ್, ಬಿಜೆಪಿ ಮತ್ತು JDS 2 ಮತ್ತು 3ನೇ ಸ್ಥಾನದಲ್ಲಿ ಕ್ರಮವಾಗಿ ಇದ್ದಾರೆ. ಆದರೆ ಒಂದರಲ್ಲಿ ಅಂದರೆ ನಗರಸಭೆಯಲ್ಲಿ ಕಾಂಗ್ರೆಸ್ಸು, ಸಾರಿ ಪುರಸಭೆಯಲ್ಲಿ ಕಾಂಗ್ರೆಸ್ಸು, ಪಟ್ಟಣ ಪಂಚಾಯಿತಿಯಲ್ಲಿ BJP ಆದರೆ JDS ಇಲ್ವಾ ಹಾಗಾದರೆ ಅಂತಕ್ಕಂಥದ್ದು ಪ್ರಶ್ನೆ ಮೂಡುತ್ತೆ. ಅಂದರೆ ಯಾವುದರಲ್ಲಾದರೂ ಒಂದರಲ್ಲಾದರೂ JDS ಅವರು ದೊಡ್ಡ ಮಟ್ಟದ ಗೆಲುವು ಕಾಣಬೇಕಾಗಿತ್ತು. ಯಾಕೆಂದರೆ ಅಧಿಕಾರದಲ್ಲಿರೋ ಪಕ್ಷ ಅವರೇ, ಅವರ ಪಕ್ಷದ ನಾಯಕರೇ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿಯೂ ಕೂಡ 3ನೇ ಸ್ಥಾನಕ್ಕೆ ತಳ್ಳಲ್ಪಡುತ್ತಾ JDS ಅಂತಕ್ಕಂಥದ್ದು ನಮ್ಮ ಕುತೂಹಲ ಇರತಕ್ಕಂಥದ್ದು. ಇಷ್ಟೇ, ಒಟ್ಟು ಅದು ನಗರಸಭೆ, ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿ 3ಅನ್ನೂ ಸೇರಿಸಿ ಎಷ್ಟೆಷ್ಟು ಕ್ಷೇತ್ರದಲ್ಲಿ ಯಾವ್ಯಾವ ಅಭ್ಯರ್ಥಿಗಳು, ಯಾವ ಪಕ್ಷದ ಅಭ್ಯರ್ಥಿ ಗೆದ್ದಿದ್ದಾರೆ. ಅದರಲ್ಲಿ ಕಾಂಗ್ರೆಸ್, ಐ ಥಿಂಕ್ ಈಗಿನ ಟ್ರೆಂಡ್ ನೋಡಿದ್ರೆ ಕಾಂಗ್ರೆಸ್ ಸ್ಟ್ಯಾಂಡ್ಸ್ ಇನ್ ನಂಬರ್ 1, ನಂಬರ್ 2 BJP ಇದೆ, ನಂಬರ್ 3 JDS ಇದೆ. ಹಾಗೇನಾದರೂ ಆದರೆ JDS ಅವರಿಗೆ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲೂ ನಮ್ಮ ಗಟ್ಟಿತನ ತೋರಿಸ್ಲಿಲ್ವಲ್ಲ ಅಂತಕ್ಕಂಥದ್ದು ಒಂಚೂರು ಇರುತ್ತೆ. ಮಳವಳ್ಳಿ ಪುರಸಭೆಯಲ್ಲಿ ಪಕ್ಷೇತರರ ಹವಾ ಅಂತೆ. 4ರಲ್ಲಿ JDS, 2ರಲ್ಲಿ ಕಾಂಗ್ರೆಸ್, 1ರಲ್ಲಿ BJP ಗೆಲುವನ್ನು ಕಂಡಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ನಮಗೆ ಗೊತ್ತಾಗ್ತಾ ಇದೆ. ಮಳವಳ್ಳಿ ಪುರಸಭೆ ಪಕ್ಷೇತರರ ಹವಾ ಜಾಸ್ತಿ ಆಗ್ತಾ ಇದೆ. ಅದಾದ ನಂತರ JDS 2, ಕಾಂಗ್ರೆಸ್ 1, BJP 1. ಸೊ ಇಲ್ಲಿ ತನಕ ನೋಡ್ತಾ ಇದ್ದೀರಾ 290ರಲ್ಲಿ 112 ವಾರ್ಡ್ಗಳಲ್ಲಿ ಪಟ್ಟಣ ಪಂಚಾಯಿತಿ ರಿಸಲ್ಟ್ ನಮಗೆ ಅಪ್ಡೇಟ್ಸ್ ಸಿಗ್ತಾ ಇದೆ. ಪುರಸಭೆ 717 ಪುರಸಭೆ ವಾರ್ಡ್ಗಳ ಪೈಕಿ 242 ವಾರ್ಡ್ಗಳ ರಿಸಲ್ಟ್ ನಮ್ಗೆ ಗೊತ್ತಾಗ್ಬಿಟ್ಟಿದೆ. ಕಾಂಗ್ರೆಸ್ಸನ್ನು ಕಟ್ಟಾಕೋದಕ್ಕೆ ಯಾರ ಕೈಲೂ ಆಗ್ತಾ ಇಲ್ಲ. ಬಟ್ BJP ಕೂಡ ಹಾಫ್ ಸೆಂಚುರಿ ಬಾರಿಸಿದೆ, 50 BJPಗೆ. ಪಟ್ಟಣ ಇನ್ನು ನಗರಸಭೆಯಲ್ಲಿ 43ರ ಪೈಕಿ ಅರ್ಧಕ್ಕರ್ಧ ಕಾಂಗ್ರೆಸ್ ಗೆದ್ದುಕೊಂಡಿದೆ. ಐ ಥಿಂಕ್ ಕಾಂಗ್ರೆಸ್ಸೇ ಇಲ್ಲಿ 3ರಲ್ಲೂ ಲೀಡಿಂಗ್ ಬರ್ತಾರಾ ಅಂತ ಈಗ ನೋಡಿದ್ರೆ. ಪಟ್ಟಣ ಪಂಚಾಯಿತಿಯಲ್ಲಿ ಸದ್ಯಕ್ಕೆ BJP ಇದ್ದರೂ ಕೂಡ 49ರಲ್ಲಿ, ಬಟ್ ಕಾಂಗ್ರೆಸ್ ಅವರು ಹಿಂದಿಂದನೇ ಬರ್ತಾ ಇದ್ದಾರೆ. 35ರಲ್ಲಿ ಕಾಂಗ್ರೆಸ್ ಅವರು ಗೆದ್ದುಬಿಟ್ಟಿದ್ದಾರೆ. JDS 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟರೆ ಖಂಡಿತವಾಗಿ ಇನ್ನು ಮುಂದೆ JDSಗೆ ಈಕ್ವಲ್ ಆಗಿ ಪಕ್ಷೇತರರು ಕೂಡ ಇದ್ದಾರೆ. ಅವರು ಕರೆಕ್ಟ್, ಅದು ನಿಜ. ನೋಡಿ, ಅದು ನೋಡಲೇ ಇಲ್ಲ ನಾನು. ಸೊ ಅವರು ಪಕ್ಷೇತರರು ಕೂಡ ಗೆದ್ದಿರೋದ್ರಿಂದ JDSನ ಸಾಧನೆ ಸ್ವಲ್ಪ ಕಳಪೆ ಸಾಧನೆ ಕಂಡು ಬರ್ತಾ ಇದೆ ಈ ಬಾರಿಯ ಚುನಾವಣೆಯಲ್ಲಿ. ನಗರಸಭೆ ಅವ್ರು ಯಾಕೋ ಸ್ವಲ್ಪ ಫಾಸ್ಟಾಗಿ ನಮಗೆ ರಿಸಲ್ಟ್ ಕೊಡ್ತಾ ಇಲ್ಲ. ನಗರಸಭೆನೇ ಲೇಟ್ ಆಗ್ತಾ ಇದೆ. 217ರಲ್ಲಿ ಬರೀ 43 ಅಷ್ಟೇ ನಮಗೆ ಸಿಕ್ಕಿದೆ. ಬೇರೆ ಪಟ್ಟಣ ಪಂಚಾಯಿತಿ ಮತ್ತು ಪುರಸಭೆ ರಿಸಲ್ಟ್ ಬೇಗ ಬೇಗ ಬರ್ತಾ ಇದೆ. 290ರಲ್ಲಿ 112, ಇನ್ನೇನು ಇನ್ನೊಂದು 10 ನಿಮಿಷಕ್ಕೆ ಅದು 50% ಆಗಿ ಹೋಗಿಬಿಡುತ್ತೆ. ಸೊ ಅದನ್ನು ನಾವು ನೋಡಬೇಕು. ಪುರಸಭೆಯ 717ರಲ್ಲೂ ಕೂಡ ನಮಗೆ 242 ಕ್ಷೇತ್ರಗಳ ರಿಸಲ್ಟ್ ಗೊತ್ತಾಗ್ಬಿಟ್ಟಿದೆ. ಓಕೆ, 10ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ JDS ಗೆಲುವಂಥ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. KR ಪೇಟೆಯಲ್ಲಿ 7ರಲ್ಲಿ ಕಾಂಗ್ರೆಸ್, 1ರಲ್ಲಿ ಪಕ್ಷೇತರ, 1ರಲ್ಲಿ BJP ಗೆದ್ದಿದ್ದಾರೆ. KR ಪೇಟೆ ಪುರಸಭೆ ಗದ್ದುಗೆ JDSನ ಪಾಲಾಗಿದೆ. KR ಪೇಟೆ ಶಾಸಕರು ನಾರಾಯಣಗೌಡರು ಈಗ ಮೀಸೆ ಮೇಲೆ ಕೈ ಇಟ್ಕೊಂಡು ತಿರುಗ್ತಾ ಇರ್ತಾರೆ, ನನ್ನ ಪುರಸಭೆಯನ್ನು ನಾನು ಮತ್ತೆ JDSಗೆ ಕೊಟ್ಟಿದ್ದೀನಿ ಅಂತ. 7ರಲ್ಲಿ ಕಾಂಗ್ರೆಸ್, 1ರಲ್ಲಿ ಪಕ್ಷೇತರ, 1ರಲ್ಲಿ BJP ಗೆದ್ದಿದ್ದಾರೆ. KR ಪೇಟೆಯ ಪುರಸಭೆ JDSನ ಪಾಲಾಗಿದೆ. KR ಪೇಟೆ ಆಶ್ಚರ್ಯ ಏನು ಗೊತ್ತಾ, ಇಲ್ಲಿ ತನಕ ಅವ್ರ ಅಕೌಂಟೇ ಓಪನ್ ಮಾಡಿಲ್ಲ ಅಂತ ಹೇಳ್ತಿದ್ವಿ ಇಲ್ಲಿ ತನಕ ನಾವು. ಬಟ್ ಓವರ್ ಆಲ್ ರಿಸಲ್ಟೇ ಕೊಟ್ಬಿಟ್ರು ಅವರು. ಫೈನಲಿ ಅವ್ರೇನೋ ಹಂಗ್ ಮಾಡಿದಾರ ಅಂತ ಸುಮ್ಮನೆ ಒಂದೊಂದು ವಾರ್ಡ್ ಕೊಡೋದು ಯಾಕೆ ಅನ್ಬಿಟ್ಟು ಒಟ್ಟಿಗೆ ಕೊಟ್ಬಿಡ ಅಂತ ಕೊಟ್ಬಿಟ್ರು. ಅದಕ್ಕೆ ಸ್ವಲ್ಪ ಲೇಟ್ ಆಯ್ತಾ ಅಂತ. ಯಾಕಂದ್ರೆ 8:20 ತನಕ ನಮ್ಗೆ ಅಲ್ಲಿ ಅಕೌಂಟೇ ಓಪನ್ ಆಗಿರ್ಲಿಲ್ಲ. ಈಗಾಗಲೇ 8:50ಕ್ಕೆ ಫೈನಲ್ ರಿಸಲ್ಟೇ ಕೊಟ್ಬಿಟ್ಟಿದ್ದಾರೆ. ಶ್ರೀರಂಗಪಟ್ಟಣ ಪುರಸಭೆಯಲ್ಲಿ ಕೂಡ JDS ಮೇಲುಗೈ. ರವೀಂದ್ರ ಶ್ರೀಕಂಠಯ್ಯ ಅವರ ಕ್ಷೇತ್ರ 7ರಲ್ಲಿ JDS, 5ರಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದ್ದಾರೆ. ಇಲ್ಲಿ ತನಕ ಬಂದಿರತಕ್ಕಂಥ ಅಪ್ಡೇಟ್. ಆದರೆ ಶ್ರೀರಂಗಪಟ್ಟಣದಲ್ಲಿ ಖಾತೆ ತೆರೆದಿಲ್ಲ BJP. ಬೇಸ್ ಇಲ್ಲ ಅಲ್ಲಿ, ನಿಜ ಒಪ್ಕೋಬೇಕು. ಶ್ರೀರಂಗಪಟ್ಟಣದಲ್ಲಿ JDS ಇವರಿಬ್ರು ಫೈಟ್ ಮಾಡಬೇಕಾದ್ರೆ ಅವ್ರಿಗೆ ಎಲ್ಲಿಂದ ಅವಕಾಶ? ಅದೇ ಆಗೋದು. ಸೊ ಲೋಕಸಭೆಯಲ್ಲಿ ಆಗಿದ್ದು ಅದೇ ತರ ಆಗಿದ್ದು. ಅದು ಎರಡು ಕ್ಷೇತ್ರ ಅಭ್ಯರ್ಥಿಗಳ ಅದು ಎರಡು ತರ ಆಗ್ಬಿಡುತ್ತೆ. ಇಬ್ರು ಸೇರ್ಕೊಂಡು ಒಬ್ಬರೇ ಅಭ್ಯರ್ಥಿನ ಹಾಕ್ಬಿಟ್ರೆ ಇಬ್ರು ಜಗಳ ಮೂರನೇವ್ರಿಗೆ ಲಾಭ ಅಂತಾನೂ ಆಗ್ಬೋದು. ಅಥವಾ ಈಗ ಲೋಕಸಭೆನಲ್ಲಿ ಏನಾಯ್ತು, BJPಗೆ ರಾಜ್ಯದಲ್ಲಿ ಇದ್ದಿದ್ದು ಒಬ್ಬೊಬ್ಬರೇ ಎದುರಾಳಿಗಳು, ಒಂದೊಂದೇ ಪಕ್ಷದ ಎದುರಾಳಿ, ಇಬ್ಬಿಬ್ರು ಇರಲಿಲ್ಲ, ವೋಟ್ ಡಿವೈಡ್ ಆಗಲಿಲ್ಲ. ಹಾಗಾಗಿನೇ BJPಗೆ ಅಷ್ಟೊಂದು. ಈಗ ಉದಾಹರಣೆಗೆ ಚಾಮರಾಜನಗರದಲ್ಲಿ ಅಕಸ್ಮಾತ್ ಏನಾದರೂ JDS ಕ್ಯಾಂಡಿಡೇಟ್ ಇದ್ಬಿಟ್ಟಿದ್ರೆ, JDS ಒಂದಷ್ಟು ವೋಟ್ ಕಿತ್ಬಿಟ್ಟಿದ್ರೆ, ಬನ್ನೂರು ಪುರಸಭೆ 1 ಮತದಿಂದ ಗೆದ್ದ ಕಾಂಗ್ರೆಸ್ ಅಭ್ಯರ್ಥಿ. ರೋಚಕವಾಗಿದೆ. ಕೆಲವು ಕಡೆ ಟೈ, ಕೆಲವು ಕಡೆ 1. ವಾರ್ಡ್ ನಂಬರ್ 4ರಲ್ಲಿ ಕಾಂಗ್ರೆಸ್ನ ರೂಪಾಗೆ 1 ಮತದ ಅಂತರದಲ್ಲಿ ಗೆಲುವಾಗಿದೆ. ಕೇವಲ ಒಂದು ಮತದ ಅಂತರದಿಂದ ಸೋತಿದ್ದಾರೆ ಜೆಡಿಎಸ್ ಅಭ್ಯರ್ಥಿ. ಪಾಪ ಎಷ್ಟು ಬೇಜಾರು ಮಾಡ್ಕೋತಾರೋ, ಟೈ ಆದ್ರೂ ಆಗ್ಬಿಟ್ಟಿದ್ರೆ ಟಾಸ್ ಹಾಕ್ಬಿಡೋರಲ್ಲಪ್ಪ ಅಂತ. ಬನ್ನೂರು ಪುರಸಭೆ ಇದು ಬೆಸ್ಟ್ ಅಲ್ಲ ಏನು ಅಂತ ಗೊತ್ತಾಗತ್ತೆ ಅಲ್ಲ, ಸೋತವ್ರಿಗೆ ಹಂಗ ಅನ್ಸುತ್ತೆ. ಇನ್ನೊಂದು ನಂಗೆ ಬಂದ್ಬಿಟ್ಟಿದ್ರೆ ಆಮೇಲೆ ಅದೃಷ್ಟ ನೋಡೋಣ, ಟಾಸ್ ಅಲ್ಲಿ ನಾನೇ ಗೆದ್ಬಿಟ್ಟಿದ್ರೆ ಅಂತ ಲೆಕ್ಕಾಚಾರ ಇರುತ್ತೆ. ಈ ತೀರಾ ಒಂದು ಮತ ಎರಡು ಮತದಿಂದ ಸೋತವ್ರಿಗೆ ಪಾಪ ಭಾರಿ ಹೊಟ್ಟೆ ಹೊರದ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಅನ್ ಎಲೆಕ್ಷನ್. ಒಂದು ಓಟಿಂದ ಗೆದ್ರು ಗೆಲುವೆ, 1000 ಓಟಿಂದ ಗೆದ್ರು ಗೆಲುವೆ. ಹಾಗಾಗಿ ಈ ಲೋಕಲ್ ಬಾಡಿ ಎಲೆಕ್ಷನ್ ಆ ಕ್ಷಣಕ್ಕಷ್ಟೇ ಅದು ಒಂದು ಅಂತರ ಎರಡು ಅಂತರದಲ್ಲಿ ಗೆದ್ಬಿಟ್ರು ಅನ್ನೋದು ಅಷ್ಟೇ, ಒಂದು ಗೆದ್ದವ್ರು ಯಾರು ಅನ್ನೋದೇ ಇಂಪಾರ್ಟೆಂಟ್. ಅದೇ ಎಲೆಕ್ಷನ್ ಅಂದ್ರೆ ಅಷ್ಟೇ, ಗೆದ್ದವನ್ ಸತ್ತ ಸತ್ತವನ್ ಸೋತ ಅಂತ ಹೇಳ್ತಾರಲ್ಲ, ಹಂಗಾಗ್ಬಿಟ್ಟಿರುತ್ತೆ ಪಾಪ ಅವ್ರ ಸ್ಥಿತಿ. ಇನ್ನು ನಗರಸಭೆಯ 217ರಲ್ಲಿ 52 ವಾರ್ಡ್ಗಳ ರಿಸಲ್ಟ್ ಸಿಕ್ಕಿದೆ. ಅದರಲ್ಲಿ ಕಾಂಗ್ರೆಸ್ 28 ಗೆಲುವನ್ನು ಪಡೆಯುವ ಮೂಲಕವಾಗಿ ಮುನ್ನಡೆಯಲ್ಲಿ ಇದೆ ಅನ್ನುವಂತಹ ಒಂದು ವಿಚಾರ. ಇನ್ನು ಪಟ್ಟಣ ಪಂಚಾಯಿತಿಯ 190ರಲ್ಲಿ 130 ವಾರ್ಡ್ಗಳ ರಿಸಲ್ಟ್ ಬಂದಾಗಿದೆ. ಅದರಲ್ಲಿ ಬಿಜೆಪಿ ಅತಿ ಹೆಚ್ಚು 56 ಅಂತ ನೋಡ್ಬೋದಾಗಿದೆ ಮಾರ್ಜಿನ್. ಬಟ್ ಮುಂದೆ ಅದು ಬದಲಾಗಬಹುದು ಅಂತ. ಪುರಸಭೆಯ 717ರಲ್ಲಿ 280 ವಾರ್ಡ್ಗಳ ರಿಸಲ್ಟ್ ಬಂದ್ ಆಗಿದೆ. ಇನ್ನು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀರಿ ನೀವು, ಶಹಾಪುರ ನಗರಸಭೆಯಲ್ಲಿ ಕಮಲ ಕಲರವ ಎದ್ದು ಕಾಣಿಸ್ತಾ ಇರುವಂತಹ ಒಂದು ವಿವರಣೆ. ಅದರಲ್ಲಿ ಬಿಜೆಪಿ 3, 1ರಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. ಇದು ಶಹಾಪುರದ ಡೀಟೇಲ್ ಆಗಿದೆ. ಇನ್ನು ಪುರಸಭೆಯ ಮತ್ತೊಂದು ಭಾಗದಲ್ಲಿ ಡೀಟೇಲ್ಸ್ ನೋಡ್ತಾ ಇದ್ರೆ, ಬಾಗೇಪಲ್ಲಿ ಇನ್ನೂ ಕೂಡ ಅದರ ವಿವರಣೆ ಸಿಗ್ತಾ ಇಲ್ಲ, ಏನಾಗಿದೆ, ಯಾರ್ದು ಖಾತೆ ಓಪನ್ ಆಗಿದೆ ಅಂತ. ಗುಂಡ್ಲುಪೇಟೆ ಚಾಮರಾಜನಗರದಲ್ಲಿ ಬಿಜೆಪಿ 3, 1 ಇತರರು. KR ನಗರದಲ್ಲಿ 3 ಕಾಂಗ್ರೆಸ್ 1 JDS ಮತ್ತು ಬನ್ನೂರಿನಲ್ಲಿ 6 ಕಾಂಗ್ರೆಸ್ 5 JDS ಮತ್ತು ಇತರೆ 1 ಗೆಲುವನ್ನು ಕಂಡಿದೆ. ಬಳ್ಳಾರಿಯ ಸಂಡೂರಿನಲ್ಲಿ ಏನು ಅನ್ನುವಂತಹ ಪಿಕ್ಚರ್ ಇನ್ನೂ ಗೊತ್ತಾಗ್ತಾ ಇಲ್ಲ. ಬಳ್ಳಾರಿಯ ಹೂವಿನ ಹಡಗಲಿಯಲ್ಲಿ ಕಾಂಗ್ರೆಸ್ 4 ಗೆಲುವನ್ನು ಕಂಡಿದೆ. ಉಳಿದವ್ರಿಗೆ ಯಾರಿಗೂ ಅಲ್ಲಿ ಅವಕಾಶ ಇದ್ದಂತೆ ಕಾಣಿಸ್ತಾ ಇಲ್ಲ. ಬಳ್ಳಾರಿಯ ಹರಪ್ಪನಹಳ್ಳಿಯಲ್ಲಿ ಕಾಂಗ್ರೆಸ್ 1, ಇನ್ನುಳಿದಂತೆ ಮಾಹಿತಿಗಳು ಸಿಗಬೇಕಿದೆ. ಗದಗದ ನರಗುಂದದಲ್ಲಿ ಇನ್ನೂ ಕೂಡ ಅಲ್ಲಿ ಅಪ್ಡೇಟ್ ಆಗಿಲ್ಲ. ಮುಂಡರಗಿಯಲ್ಲೂ ಕೂಡ ಯಾವುದೇ ಮಾಹಿತಿಗಳು ಇಲ್ಲ. ಇನ್ನು ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್ನಲ್ಲಿ ನೋಡ್ತಾ ಇದ್ರಿ, ಬಸವನ ಬಾಗೇವಾಡಿಯಲ್ಲಿ 4 ಗೆಲುವನ್ನು ಕಾಂಗ್ರೆಸ್ ಪಡೆದಿದ್ದು, ತಲಾ 1ರಲ್ಲಿ ಬಿಜೆಪಿ ಪಕ್ಷೇತರ ಅಭ್ಯರ್ಥಿಗೆ ಗೆಲುವು ಲಭ್ಯವಾಗಿದೆ. 4 ಪಕ್ಷೇತರ ಅಭ್ಯರ್ಥಿಗಳು, ಅದರಲ್ಲಿ 4 ಕಡೆ ಕಾಂಗ್ರೆಸ್ ಗೆಲುವನ್ನು ತನ್ನದಾಗಿಸಿಕೊಂಡಿದೆ. ತಲಾ 1ರಲ್ಲಿ ಬಿಜೆಪಿ ಪಕ್ಷೇತರ ಅಭ್ಯರ್ಥಿಗೆ ಗೆಲುವು ಸಿಕ್ಕಿದೆ ಅನ್ನುವಂಥ ಬಸವನ ಬಾಗೇವಾಡಿಯ ಅಪ್ಡೇಟೆಡ್ ಲಿಸ್ಟ್ನ ಮಾಹಿತಿಯನ್ನು ಈಗ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ. ಪುರಸಭೆಯ 717ರಲ್ಲಿ 321 ವಾರ್ಡ್ಗಳ ಫಲಿತಾಂಶ ಸಿಕ್ಕಿಯಾಗಿದೆ. ನಗರಸಭೆಯ 217ರಲ್ಲಿ 52 ವಾರ್ಡ್ಗಳ ಫಲಿತಾಂಶ ಸಿಕ್ಕಿದೆ. ಅದರಲ್ಲಿ ಕಾಂಗ್ರೆಸ್ 28, ಬಿಜೆಪಿ 10, 9 JDS 5 ಇತರೆ. ಪಟ್ಟಣ ಪಂಚಾಯಿತಿಯ 290ರಲ್ಲಿ 130 ರಿಸಲ್ಟ್ ಬಂದಾಗಿದೆ. ಕಾಂಗ್ರೆಸ್ 46, 55 ಬಿಜೆಪಿ, 13 JDS, 16 ಇತರರು ಅನ್ನುವಂತಹ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರುವಂತಹ ಇತರರೇ ಜಾಸ್ತಿ ಆಗ್ತಾ ಇದ್ದಾರೆ. ಇದರಲ್ಲೂ ಅಷ್ಟೇ ಪುರಸಭೆನ ನೋಡಿ, JDS 51, ಅದರ್ಸ್ 61. ಓಕೆ, ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್ನಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ. ಈಗ ಸಿಗ್ತಾ ಇರುವಂತಹ ಅಪ್ಡೇಟೆಡ್ ಮಾಹಿತಿಯ ಪ್ರಕಾರವಾಗಿ ಪುರಸಭೆಗಳಲ್ಲಿ ಕಾಂಗ್ರೆಸ್ದು ಹವಾ ಎದ್ದು ಕಾಣಿಸ್ತಾ ಇದೆ. ಕಾಂಗ್ರೆಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವನ್ನು ಕಾಣ್ತಾ ಇದೆ. ಅದರಲ್ಲಿ 127 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ತನ್ನದಾಗಿಸಿಕೊಂಡಿದೆ. 63ರಲ್ಲಿ ಬಿಜೆಪಿ ಆದರೆ 46ರಲ್ಲಿ JDS, 57 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಗೆಲುವು ಕಂಡಿದೆ. ಪುರಸಭೆಗಳಲ್ಲಿ ಕಾಂಗ್ರೆಸ್ದೇ ಹವಾ ಅನ್ನುವಂತಹ ಲೇಟೆಸ್ಟ್ ಅಪ್ಡೇಟೆಡ್ ಮಾಹಿತಿ. 127 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಕಂಡಿದ್ರೆ, ಬಿಜೆಪಿ 63, 46 JDS, 57 ಪಕ್ಷೇತರ ಅಭ್ಯರ್ಥಿಗಳು ಗೆಲುವನ್ನು ದಕ್ಕಿಸಿಕೊಂಡಿದ್ದಾರೆ. ನಮಗೆ ಸಿಕ್ಕಿರತಕ್ಕಂತ ಓವರ್ ಆಲ್ ಪಿಕ್ಚರ್ ನಗರಸಭೆ 28 ವಾರ್ಡ್ಗಳಲ್ಲಿ ಕಾಂಗ್ರೆಸ್ 10 ವಾರ್ಡ್ಗಳಲ್ಲಿ ಗೆದ್ದಿದೆ ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದೆ. ವಾರ್ಡ್ಗಳಲ್ಲಿ 9 ವಾರ್ಡ್ಗಳಲ್ಲಿ JDS ಗೆಲುವಾಗಿದೆ. ಪಕ್ಷೇತರರು 2 ಕಡೆ ಇದ್ದಾರೆ. ನಗರಸಭೆಯಲ್ಲಿ 28 ವಾರ್ಡ್ಗಳಲ್ಲಿ ಕಾಂಗ್ರೆಸ್, 10 ವಾರ್ಡ್ಗಳಲ್ಲಿ BJP ಗೆದ್ದಿದೆ. ಸೊ ಇವೆಲ್ಲ ಅಪ್ಡೇಟ್ಸ್ಗಳನ್ನ ನಾವು ನೋಡ್ತಾ ಇದ್ದೀವಿ. ಒಟ್ಟು 371 ವಾರ್ಡ್ಗಳು 717 ಪುರಸಭೆಗಳಲ್ಲಿ ನಮಗೆ ಈಗಾಗಲೇ ರಿಸಲ್ಟ್ ಬಂದಿದೆ. ಸೊ ಹಾಗಾಗಿ ನಾವು ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ 217ರಲ್ಲಿ 52 ನಗರಸಭೆಯನ್ನು ರಿಸಲ್ಟನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಯಾವುದು ಅಂತಕ್ಕಂಥದ್ದು TV ಸ್ಕ್ರೀನ್ನ ಮೇಲ್ಭಾಗದಲ್ಲಿ ತಾವು ನೋಡ್ತಾ ಇದ್ದೀರಾ. ಇದಾದ ನಂತರ 290ರಲ್ಲಿ 130 ಪಟ್ಟಣ ಪಂಚಾಯಿತಿ ರಿಸಲ್ಟ್ ಬಂದಿದೆ. ಆಲ್ಮೋಸ್ಟ್ ಅರ್ಧಕ್ಕೆ